व्याख्यामुद्राम् करसरसिजैः पुस्तकम् शङ्कचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषदेरंशभिप्लावयन्माविर्भूयादनगमहिमा मानसेवागधीशः नमस्ते प्राणेश प्राणतविभवायामनिमगाः नमः रामप्रियतमन् मन् मन, गुरुगुण नमस्तुभ्यम् भीमप्रबलतमकृष्टेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः जनमाद्यस्य यतोऽन्वयादितरतश्चार्थेषु विज्ञस्वरार्तेने ब्रह्महृदायादिकवैः मुह्यन्तियम् सूरयः तेजो वारिमृदाम् विनिमयो यत्र त्रिसर्गो मृषाधाम्ना स्वेन सदा निरस्तकोकम् सत्यम् वरम् धीमहि ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತಥೋ ಜಯ ಮುಧೀರ್ಹೇ ಭಾಗವತದ ಚಿಂತಕರಿಗೆ ವಂದನೆಗಳು ಭಕ್ತನ ಮೇಲಿನ ಭಗವತ್ಕಾರುಣ್ಯ ಎಷ್ಟು ವಿಶೇಷವಾಗಿದೆ ಅನ್ನುವುದರಲ್ಲಿ ತಾತ್ಪರಿಪೂರ್ವಕವಾಗಿ ಧ್ರುವ ಭಗವಂತನಲ್ಲಿ ಭಕ್ತವರ ಪ್ರದನನ್ನು ಧ್ರುವ ವರದ ಅಥವಾ ಅಂಬರೀಷ ವರದ ಅಜಾಮೇಳ ವರದ ಪ್ರಹ್ಲಾದ ವರದ ನಾರದ ವರದ ಇವರೆಲ್ಲರಿಗಿಂತಲೂ ಮಿಗಿಲಾಗಿ ಸ್ಪಷ್ಟವಾಗಿ ಹೇಳುವುದಾದರೆ ಅಂಥವನು ಇಂಥವನು ಅಲ್ಲದೆ ಅವರೆಲ್ಲರೂ ಭಗವಂತನ ಭಕ್ತರಾಗಿ ಭಕ್ತ ವರದ ಇವ ಭಕ್ತ ಕಾಲಿ ವರದ ಅಲ್ಲ ಭಕ್ತ ವರಪ್ರದ ಹಾಗಾಗಿ ನಾವು ಕಾಲಿ ಇವತ್ತು ಧ್ರುವ ವರದ ಅಂದ್ರೆ ಅದು ಕಮ್ಮಿ ಆಯಿತು ಧ್ರುವನ ಚಿಂತನೆಯಲ್ಲಿ ಧ್ರುವವರ ಪ್ರದ ಆಗಬೇಕು ಧ್ರುವನು ಹೇಳಿಕೊಳ್ಳುವಲ್ಲಿ ನಾನು ಮಾತ್ರ ಏನು ನನಗೂ ಗುರುಗಳಾಗಿ ನಿಂತ ಅನೇಕ ಋಷಿ ಪರಂಪರೆ ಇದೆ ಆದ್ರಿಂದ ಭಕ್ತವರ ಪ್ರದಾವ ಹೀಗೆ ಬಹಳ ಚಂದವಾದ ಧ್ರುವನ ಚಿಂತನೆಯಲ್ಲಿನ ಟೈಟಲ್ ನೇಮ್ ಇದು ಒಂದು ದೃಷ್ಟಿಯಿಂದ ಭಗವಂತನ ಗುಣಗಾನದಲ್ಲಿ ಭಕ್ತವರ ಪ್ರದ ಸಾಮಾನ್ಯ ಈ ವಿಷಯದಲ್ಲಿ ಎಲ್ಲರದ್ದು ಚಿಂತನೆ ಬರುವ ಹಾಗೆ ಹಾಗಾಗಿ ಸಮಗ್ರ ಶ್ರುತಿ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಇಣುಕುವ ಚಿಂತನೆ ಭಗವಂತ ಭಕ್ತನ ಮೇಲೆ ಕೊಟ್ಟಿರತಕ್ಕಂಥ ವಿಶೇಷವಾದ ಅನುಗ್ರಹಗಳು ಮುಖ್ಯವಾಗಿ ಭಗವಂತ ಮೋಕ್ಷವನ್ನು ಕೊಡುವವನಾದ್ರಿಂದ ಅದು ಅಲ್ಲಿಯೇ ಪರ್ಯವಸಾನಗೊಳ್ಳುವುದರಿಂದ ಉತ್ತಮವಾದ ವರ ಕೊಡುವ ದೇವರು ಅಂದರೆ ದೇವರೇ ಭಗವಂತನೇ ಭಕ್ತನಿಗೆ ಮುಖ್ಯವಾದದ್ದು ಕೇಳುವೆ ಕೇಳುವಿಕೆ ಅಂದರೆ ಅದುವೇ ಮುಖ್ಯ ಕೇಳುವಿಕೆ ಏನಿದೆ ಭಕ್ತನಲ್ಲಿ ಕೇಳಿದರೆ ಮೋಕ್ಷವೇ ಪರಮಪುರುಷಾರ್ಥವಾದ್ರಿಂದ ಎಲ್ಲರಿಂದಲೂ ಹಾಗಾಗಿ ಭಕ್ತ ಕೇಳುವುದು ದೊಡ್ಡ ಸಂಗತಿ ಅದುವೆ ದೇವರು ಕೊಡುವುದರಲ್ಲಿ ದೊಡ್ಡ ಸಂಗತಿ ಎಂದರೂ ಅದುವೆ ಹಾಗಾಗಿ ವೇದಗಳು ಪರಮಪುರುಷಾರ್ಥದಲ್ಲಿಯೇ ಪರ್ಯವಸನ ಆಗುವುದರಿಂದ ದುಡ್ಡಿನ ಬಗ್ಗೆ ಬಯಕೆಗಳ ಬಗ್ಗೆ ಹೊರಗಿಂದ ಹೊರಗೆ ಮಾತ್ರ ಈಗ ಸ್ವರ್ಗಗಾಮೋ ಯಜೇತ ವೃಷ್ಟಿಗಾಮೋ ಎಜೇತ ಇವೆಲ್ಲ ಲೌಕಿಕವಾದ ಕೆಲಸಗಳಾಗಿ ನಮಗೆ ಕಾಣುತ್ತವೆ ಅದು ಆಧ್ಯಾತ್ಮಿಕವಾಗಿ ಅಂದಾಗ ವೃಷ್ಟಿ ಶಬ್ದಕ್ಕೆ ಸ್ವರ್ಗ ಶಬ್ದಕ್ಕೆಲ್ಲ ಬೇರೆ ಅರ್ಥಗಳಿರೋದ್ರಿಂದ ಆನಂದದ ವೃಷ್ಟಿಯೇ ಪೂರ್ಣ ಸ್ವರೂಪಭೂತವಾದ ಸುಖದ ಪ್ರಾಪ್ತಿಯೇ ಸ್ವರ್ಗ ಶಬ್ದಕ್ಕೆ ವೃಷ್ಟಿ ಶಬ್ದಕ್ಕೆಲ್ಲ ಅರ್ಥ ಆಗುವ ಮೂಲಕ ಹೇಳಿಕೆ ಹೇಳುವಾಗ ನಾವು ಸಾಮಾನ್ಯ ಕೋಶಗಳನ್ನು ಓದಿಕೊಂಡು ಲೋಕದ ರೂಢಿಯ ಅರ್ಥದಲ್ಲಿ ಅದನ್ನು ನಿಲ್ಲಿಸ್ತೇವೆ ಆದರೆ ಮುಖ್ಯ ಅರ್ಥವನ್ನಿಟ್ಟುಕೊಂಡಾಗ ವೈದಿಕ ಪರಂಪರೆಯಲ್ಲಿ ಮಹಾಯೋಗ ವೃತ್ತಿಯಿಂದ ವಿದ್ವಜ್ಜನರು ಹೇಳುವಂತೆ ಹೇಳಿಕೊಂಡಾಗ ಈ ಶಬ್ದಗಳಿಗೆಲ್ಲ ಮುಖ್ಯ ಅರ್ಥ ಅದು ಮೋಕ್ಷ ಆಗ್ತದೆ ಭಗವಂತನೂ ಆಗ್ತಾನೆ ಅನ್ನ ಭಗವಂತನನ್ನು ಪಡೆಯಲುಸುಗ ಎನ್ನುವ ಅರ್ಥವೇ ಮುಖ್ಯ ಬರುವಂತೆ ಆಗ್ತದೆ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸ ತನ್ವಲ್ಲಿ ಸ್ವರ್ಗಕ್ಕಾಗಿ ಅಂತಲ್ಲ ಅದು ಸ್ವರ್ಗಾಯ ಲೋಕಾಯ ಸಿಂಗಲ್ ವರ್ಡ್ ಅದು ಸ್ವರ್ಗ ಭಗವಂತ ಸ್ವರೂಪಭೂತವಾದ ಆನಂದವನ್ನು ಕೊಡುವವನು ಅಂತ ಸ್ವಹ ಗಮಯತಿ ಅಂತ ಸ್ವರ್ಗಮಯತಿ ಅಂತ ಅಂತಹ ಭಗವಂತನ ಆಯ ಅಂದ್ರೆ ಪ್ರಾಪ್ತಿ ಸ್ವರ್ಗಾಯ ಭಗವಂತನನ್ನು ಪಡೆಯುವ ಲೋಕಾಯ ಅಂದ್ರೆ ಅಂತ ಹೀಗೆ ಸಾಮಾನ್ಯವಾಗಿ ಶಬ್ದಗಳೆಲ್ಲ ಅಪಾರ ಅರ್ಥಗಳಲ್ಲಿ ವಿಚಿತ್ರವಾದ ಚಿಂತನೆಯಲ್ಲಿ ತೆರೆದುಕೊಳ್ಳುತ್ತಾರೆ ಹೀಗೆ ಭಗವಂತ ನೀಡುವ ಪರಮೋಚ್ಚವಾದ ಪ್ರಸಾದದ ನೆಲೆಯಲ್ಲಿ ಧ್ರುವ ಇಲ್ಲಿ ತನ್ನ ನೆನಪಿಸಿಕೊಂಡ ಎಲ್ಲಾ ಭಕ್ತರಿಗೂ ವರ ಕೊಡುವವನು ಭಗವಂತ ಇದ್ದಾನೆ ಎಲ್ಲಾ ಭಕ್ತರು ಭಗವಂತನಲ್ಲೇ ವರವನ್ನು ಬೇಡುತ್ತಾರೆ ಆ ವರವೂ ಉತ್ತಮವಾದ ಮಟ್ಟಿನದ್ದಾಗ್ತದೆ ಅದು ಪ್ರಕೃಷ್ಟವಾದದ್ದು ಸರ್ವೋತ್ತಮವಾದಂತಹ ವರ ಅದನ್ನು ಕೊಡುವಲ್ಲಿ ದೇವರೇ ಸಮರ್ಥನ ಆಗ್ತಾನೆ ಲವಣಾಯ ಲವಣ ಅಂತ ಉಳಿದವರು ಕೊಟ್ಟರೆ ಏನಾಗ್ತದೆ ಅದನ್ನೇ ಹೇಳಿದ್ದವರು ಬ್ರಹ್ಮ ಭುವನ ಆ ಆಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋ ಅರ್ಜುನ ಅಂತ ಚತುರ್ಮುಖ ಕೊಟ್ಟರೂ ಸಹ ಅವನ ಲೋಕಕ್ಕೆ ಕರ್ಕೊಂಡು ಹೋದ್ರೂ ಮತ್ತೆ ಹಿಂತಿರುಗಿ ಸ್ಥಾನ ಹಿಂದೆ ಬರಬೇಕಾಗತ್ತೆ ಅಂತ ಹಾಗೆ ತುಗತ್ವಾನ ನಿವರ್ತಂತೆ ಹೇಳಿದಾಗೆ ಹಿಂದೆ ಬಾರದ ತಾಣ ಪರಮಂ ಮಮ ಕೃಷ್ಣನ್ ಹೇಳಿಕೊಂಡಿದ್ದಾನೆ ನನ್ನ ನಾಡು ಹಿಂದ ಬರದ ಬೀಡು ಅಂತ ಈ ನೆಲೆಯಲ್ಲಿ ಭಕ್ತನಿಗೆ ಭಗವಂತ ಕೊಡತಕ್ಕಂತಹ ಉತ್ತಮವಾದ ವರದ ಚಿಂತನೆ ವೇದ ಮುಖ ಮಾತಾಡುತ್ತದೆ ಅಂತ ಅನೇಕ ಚಾಲ್ತಿಯ ಉಪಯೋಗದ ಮಂತ್ರಗಳಲ್ಲೆಲ್ಲ ಹೇಗಿರ್ತದೆ ಅಂದ್ರೆ ನಮ್ಮ ಪ್ರಾಯೋಗಿಕ ಮಂತ್ರಗಳು ಪ್ರಯೋಗನಿಷ್ಠವಾದ ಮಂತ್ರಗಳು ದೈನಂದಿನ ಚಲಾವಣೆಗೆ ಬರತಕ್ಕಂತ ಹೇಳುವುದಾದರೆ ಪುರೋಹಿತರ ಕೈಯಲ್ಲಿ ಸಿಗುವ ಪುರೋಹಿತರು ಕ್ಯಾಶ್ ಮಾಡಿಕೊಳ್ಳುವ ಮಂತ್ರಗಳು ಅವೆಲ್ಲವೂ ಮಾತಾಡುವುದು ದೇವರಲ್ಲಿ ಎಷ್ಟು ಸ್ಪಷ್ಟವಾದ ಮಾತುಗಳಿಂದ ಅಂತ ನಾವು ನೋಡಿಕೊಂಡಿವಿ ಇಂಥದ್ದು ಅನೇಕ ಮಂತ್ರಗಳಿವೆ ಅಂತ ಹೇಳಿದೆ ಮತ್ತೊಂದು ಉದಾಹರಣೆಗಾಗಿ ಅಂದರೆ ಸ್ಯಾಂಪಲ್ ಪೀಸ್ ಹಾಗೆ ಹೆಚ್ಚಾಗಿ ಇದು ಮತ್ತೆ ಮನೆ ಪ್ರವೇಶದ ಹತ್ತಿರದಲ್ಲಿ ಮನೆ ಪ್ರವೇಶಿಯನ್ನು ಎಲ್ಲ ಮಂದಿರಗಳ ಗುಡಿಗಳ ಕೋಟೆ ಕೊತ್ತಲ್ಲಗಳ ಎಲ್ಲ ನಿವೇಶನಗಳ ಹಂಚಿಕೆಯಲ್ಲಿ ಬರತಕ್ಕ ಮಂತ್ರ ಕ್ಷೇತ್ರಪಾಲನಿಗೆ ಕೈ ಮುಗಿಯುವುದು ಅಂತ ಯಾರು ಬಾಲ ಅನ್ನುವುದರಲ್ಲೇ ನಾವು ಗೊಂದಲ ಒಬ್ಬ ಇರ್ತಾನೆ ಯಾವಾಗಲೂ ದ್ವಾರಪಾಲಕ ಯಾರು ಕೇಳಿದಾಗೆ ಒಬ್ಬ ಇರ್ತಾನೆ ಆದರೆ ಬಲಿಯ ಮನೆಯಲ್ಲಿನ ದ್ವಾರಪಾಲಕಿ ಯಾರು ಕೇಳಿಕೊಂಡ್ರಿ ಈಗ ಬಂದದ್ದೇ ಅಲ್ವಾ ನಾವು ಬಲಿ ಯಜ್ಞ ಪ್ರಮಥನ ನಮೋ ಭಕ್ತ ವರಪ್ರದ ಅಲ್ಲಿಯೇ ಒಬ್ಬ ಭಕ್ತನ ಕಾಂಪ್ಲಿಕೇಟೆಡ್ ಭಕ್ತ ಅಂತ ಸಂಕೀರ್ಣ ಭಕ್ತ ಹೇಗೋ ಹಾಗೆ ಅದು ಇದು ಅಂತ ಹೇಳಿಕೊಳ್ಳಲಾಗೆ ನೋಡಿಕೊಂಡ್ರೆ ಅಸುರ ಬಾಳೆಯದವ ಮಾತಾಡಿಕೊಂಡ್ರೆ ಪ್ರಲ್ಲ ಮೊಮ್ಮಗ ಹೀಗೆ ಸಂಬಂಧದ ನೆಲೆಯಲ್ಲಿ ಕುಲದ ನೆಲೆಯಲ್ಲಿ ನೋಡಿಕೊಂಡಾಗ ಲಗ್ಗೆ ಇಟ್ಟದ್ದು ನೋಡಿದ್ರೆ ಸ್ವರ್ಗಕ್ಕೆ ಅಂದ್ರೆ ದೇವತೆಗಳ ಬೀಡಿನ ಮೇಲೆ ಅವನದ್ದು ಪ್ರತಾಪ ಗುರುಗಳು ಶುಕ್ರಾಚಾರ್ಯರೇ ಮತ್ತೆ ಹೀಗಾಗಿ ಒಬ್ಬ ವಿಚಿತ್ರ ಭಕ್ತನ ಭಗವಂತನ ಸಂಬಂಧದ ಬಗ್ಗೆ ಮಾತಾಡಿಕೊಂಡ ನೆನಪಿಸಿಕೊಂಡವ ಒಬ್ಬನನ್ನೇನು ಬಲಿಯೊಬ್ಬನನ್ನೇನು ಎಲ್ಲಾ ಭಕ್ತರ ಕಥೆಯು ಹೀಗೆ ಇರ್ತದೆ ದೇವರ ಅಂಗಳಕ್ಕೆ ಬಂದಾಗ ತುಂಬಾ ತಯಾರಾಗಿ ಬರ್ತಾನವನು ತುಂಬಾ ತಯಾರಾಗಿದ್ದರೆ ಪ್ರತಿಷ್ಠೆಗೊಳ್ಳಬೇಕಾದ ಮೂರ್ತಿ ತುಂಬಾ ತಯಾರಾಗಿ ಹೊರಗೆ ಬರಬೇಕಲ್ಲ ಸುಮ್ಮನೆ ಎರಕ ವಯ್ದು ತರಲಿಕ್ಕಾಗುವುದಿಲ್ಲ ಅದನ್ನು ಮತ್ತೆ ಫಿನಿಶ್ ಮಾಡಬೇಕು ಅಂದಾಗ ಸುಮಾರು ಅದನ್ನು ತಿಕ್ಕಬೇಕು ತೀಡಬೇಕು ಬಡಿಬೇಕು ಗುದ್ದಬೇಕು ಎಲ್ಲ ಮಾಡಬೇಕು ಇಷ್ಟಾದರೂ ನೈವಂತೆ ತರಬೇಕಾದ್ರೆ ಮತ್ತಿಡ್ಕೊಳ್ತಾನವ ತಡೀರಿ ಅಂತ ಹೇಳ್ತಾನೆ ಡೆಲಿವರಿ ಕೊಡ್ಲಿಕ್ಕೆ ಕೇಳತಾ ಇಲ್ಲ ಮತ್ತೊಂದು ಬಾರಿ ಬಿಟ್ಟು ಬನ್ನಿ ಅಂತಾನೆ ಹೀಗಾಗಿ ಬಹಳ ಚೆನ್ನಾಗಿ ಹೊರಗೆ ಬರಬೇಕಾದ್ರೆ ಮೂರ್ತಿ ಸಮ ಪೆಟು ತಿಂದಿರಬೇಕೆ ಬಹಳ ಸಂಸ್ಕಾರಕ್ಕೆ ಪರಿಷ್ಕಾರಕ್ಕೆ ಒಳಗಾಗಿರಬೇಕು ಅಂದ ದೇವರ ಅಂಗಳದಲ್ಲಿ ನಮ್ಮನ್ನು ಕಾಣುವಂತಾಗಬೇಕಾದ್ರೆ ನಾವು ಚೆನ್ನಾಗಿ ಪೆಟ್ಟು ತಿಂದಿರಲೇಬೇಕೆ ಇಲ್ಲದಿದ್ದ ದೇವರ ಅಂಗಳದವರೆಗೆ ಓಡುವುದಿಲ್ಲ ನಾವು ಅದು ಸತ್ಯವೇ ದೊಡ್ಡ ದಾರಿಯಲ್ಲಿ ನಾವು ಗಮ್ಮತ್ತಾಗಿ ಅಡ್ಡ ಮಲಗಿ ಬಿಡುತ್ತೇವೆ ಆಹಾ ಏನು ಸುಖ ಏನು ಪರವ ಹೇಳಿಕೊಂಡು ಆದಿಗೂ ಆಗೂ ಈಗೂ ಹೋಗುವವರೆಲ್ಲ ಇದ್ದಾರೆ ಯೋಗಕ್ಷೇಮ ವಹರು ನಮ್ಮದು ಏನಾದರೂ ಅವರ ಕಿಸೆಯಲ್ಲಿದ್ದದ್ದು ಅವರ ಬಾಯಲ್ಲಿದ್ದದ್ದು ನಮಗೆ ಉಗುಳಿಯೋ ತೆಗಳಿಯೋ ಓಡ್ತಾರೆ ಸಾಕಾಗುತ್ತೆ ನಮಗೆ ಹೇಗೂ ಎಷ್ಟೋ ಜನ್ಮ ಜನ್ಮಾಂತರಗಳಲ್ಲಿ ತಿಂದು ತೇಗಿದ ಸಂಸ್ಕಾರವುಳ್ಳ ನಮಗೆ ಮನುಷ್ಯರಾಗಿ ಹುಟ್ಟಿದ್ದಾಗಲೂ ಎಂಜಲು ತಿನ್ನುವುದರಲ್ಲಿ ನಾಚಿಕೆಯೇನು ಬಿದ್ದದ್ದನ್ನು ಎಕ್ಕುವುದರಲ್ಲಿ ಯಾರ ಆದೇಶಕ್ಕೆ ಕಾಯುತ್ತೇವೆ ಹೀಗಾಗಿ ಸಂಸ್ಕಾರ ವಶಾತ ಮಾಡುವುದು ಅದನ್ನೇ ಮತ್ತೆ ಪುನಃ ಹೀಗಾಗಿ ಬಹಳ ಕಷ್ಟ ಇದೆ ದೇವರ ಅಂಗಳದಲ್ಲಿ ಸಾಬೀತಾಗಿ ಬಂದು ನಿಲ್ಲಿಕ್ಕೆ ಕೇಳಲಿಕ್ಕೆ ಕೊನೆಯ ಗಳಿಗೆಯಲ್ಲಿ ಅವನು ಯಾರು ಇಲ್ಲದಿದ್ದಾಗ ಕೊನೆಗೆ ಹದವಾಗಿ ಎಲ್ಲ ಎಚ್ಚರಗೊಂಡ ಬಳಿಕ ಬರಲಿಕ್ಕೆ ಆದ್ರಿಂದ ಎಲ್ಲಿಂದೆಲ್ಲಿಗೆ ಧ್ರುವನ ಓಟ ಆಲೋಚನೆಯಾಗಿದೆ ನೋಡಿ ಆಲೋಚನೆ ಓಟ ಬಲಿಯಜ್ಞ ಪ್ರಮಥನ ಅಂತ ಹೇಳುತ್ತ ಅವನು ಒಂದು ಕೈಂಕರ್ಯದ ಮೇಲೆ ದೇವರ ಕಣ್ಣು ಹೇಳುತ್ತ ದೇವತೆಗಳ ಕಾಟ ಆಟ ಎಲ್ಲ ಉಲ್ಲೇಖ ಮಾಡುತ್ತಾ ಎಲ್ಲ ಭಕ್ತರ ಪಾಡು ಹೀಗೆ ಅಲ್ವಾ ಎನ್ನುವ ನೆಲೆಯಲ್ಲಿ ಈ ಸಮಷ್ಟಿಯಾದ ಒಂದು ಚಿಂತನೆ ಭಕ್ತವರ ಪ್ರದ ಅಂತ ಆದರೂ ದೇವರು ಕೊಡುವುದರಲ್ಲಿ ಏನು ಕೊನೆ ಆಗುವುದಿಲ್ಲ ಯಾಕೆ ದೇವರು ಇರುವುದೇ ಕೊಡ್ಲಿಕ್ಕಲ್ವಾ ಭಕ್ತ ಕೇಳುವುದು ಬೇಕು ಇಷ್ಟೇ ಜೋರಾಗಿ ಕೇಳುವುದು ಬೇಕು ಭಕ್ತ ಬಹಳ ಬಗೆಯಿಂದ ಒಂದು ಭಕ್ತನ ಆದರ್ಶ ಇನ್ನೊಬ್ಬ ಭಕ್ತನಲ್ಲಿ ಇಲ್ಲ ನೋಡಿ ಕೇಳುವಿಕೆಯಲ್ಲಿ ಪ್ರಹ್ಲಾದನ ಕಥೆಯೇ ಬೇರೆ ಬಲಿಯ ರೀತಿಯೇ ಬೇರೆ ಅಂಬರೀಷನದ್ದು ಅದೊಂದು ಪ್ರಕರಣವೇ ಅಜಾಮೇಳನ ಅವನದ್ದೊಂದು ಚೇಂಜ್ ಒಬ್ಬನಾಗಿ ಒಂದು ಕಥೆ ಅಂತ ಒಬ್ಬೊಂದು ಕಥೆ ಇಲ್ಲ ಒಂದೊಂದು ಭಕ್ತರು ಒಂದೊಂದು ಬಗೆ ಯಾವ ಭಕ್ತನು ಯಾರಿಗೂ ಆದರ್ಶನಾಗುವುದಿಲ್ಲ ನಮೂನೆಯಲ್ಲಿ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅದರಿಂದ ಭಕ್ತನ ಎಲ್ಲರನ್ನೂ ಎಳೆದು ತರುವಲ್ಲಿ ಧ್ರುವ ಎಷ್ಟು ಸಕ್ಸಸ್ ಆದ ನೋಡಿ ಸಣ್ಣ ಬಾಲಕ ಎಲ್ಲರನ್ನು ಎಳೆ ತಂದ ಅಲ್ಲಿ ಎಲ್ಲರನ್ನು ನೆನಪಿಸಿಕೊಂಡೆ ಎಲ್ಲರೂ ಬರುವಂತೆ ಮಾಡಿದ ದೇವರ ಅಂಗಳದಲ್ಲಿ ನಿಂತವರೆಲ್ಲ ಅವನಿಗೆ ಪ್ರತ್ಯಕ್ಷ ಆಗಿದ್ದ ದೇವರು ಕಂಡ್ರೆ ಅದಕ್ಕೆ ಹೇಳಿದ್ದಲ್ಲ ದೇವರು ಕಂಡ್ರೆ ಎಲ್ಲವೂ ಕಾಣುತ್ತೆ ಅಂತ ಹಾಗಾಗಿ ಭಗವಂತನ ಪರೋಕ್ಷದಿಂದಾಗಿ ಅವನಿಗೆ ಪ್ರತ್ಯಕ್ಷದಿಂದಾಗಿ ಅವನಿಗೆ ಅದ್ಭುತವಾದಂತಹ ಚಿಂತನೆ ಸಾಗಿದೆ ಭಗವಂತನಲ್ಲಿ ನೆಲೆಗೊಂಡಿರತಕ್ಕ ಎಲ್ಲ ಭಕ್ತರು ದೇವಾದಿ ಭಕ್ತರು ದೊಡ್ಡ ದೊಡ್ಡವರು ಅದಕ್ಕೆ ಭಕ್ತ ವರ ಅಂದೆ ನಾನು ಪ್ರಾಣತತ್ವವೇ ಅವನ ಪರಿಚಯಕ್ಕೆ ಬಂದು ಸಿಕ್ಕಿದೆ ಅಂದರೆ ಇನ್ನೇನು ಹೇಳುವ ಈ ನೆಲೆಯಲ್ಲಿ ಮಾತಾಡಿಕೊಂಡಾಗ ನಾನು ಅದಕ್ಕೆ ಹೇಳ್ಗೆ ಕ್ಷೇತ್ರಪಾಲ ಅಂದಾಗ ಹೊರಗಿಂದ ಹೊರಗೆ ನೋಡಿದಾಗ ನಾವು ತಮಾಷೆಯ ಸೊತ್ತುವಾಗಿ ಅಂದರೆ ಪಾತ್ರ ಕಂಕಣೆಯಿಂದ ಅಂದರೆ ಕೊನೆಯ ಹೊತ್ತು ಬಲಿ ಕೊಡ್ತಾ ಬಂದಾಗ ಎಲ್ಲ ಸುತ್ತಮುತ್ತಲಿನ ಪರಿಚಾರಕರಿಗೆ ಪರಿವಾರಗಳಿಗೆಲ್ಲ ಕೊಟ್ಟರೆ ಕೊನೆಗೆ ಕ್ಷೇತ್ರಪಾಲನಿಗೆ ಅಂತ ಊರಿನ ಹೊರಗೋ ಅಂಗಳದ ಕೊನೆಯೋ ಕೋಟೆಯ ಕೊಡಿಯೋ ಇಂಥ ಜಾಗದಲ್ಲಿ ಅವನನ್ನು ಯೋಚನೆ ಮಾಡಿರ್ತೇವೆ ಮತ್ತೆ ಹಿಂದೆ ತಗೊಂಡು ಹೋಗ್ಲಿಕ್ಕಿಲ್ಲ ಇದ್ದದ್ದು ಪೂರ್ತಿ ಅವನಿಗೆ ಹಾಕಿ ಹೋಗ್ಲಿ ಹೇಗೆ ಸುಮಾರು ಕೆಲಸ ಮಾಡ್ತಾನಲ್ಲ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅವನಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಷದ ಪೂರ್ತ ಅಂದ್ರೆ ಅವನಿಗೆ ಮತ್ತೆ ಶಿಫ್ಟ್ ಅಂತ ಇಲ್ಲ ಇನ್ನೊಬ್ಬ ಬರಲಿಕ್ಕಿಲ್ಲ ಅವನಿಗೆ ಆದರೆ ನಿಜವಾಗಿ ಈ ಶಿಬಿರದ ರಕ್ಷಣೆಯಲ್ಲಿ ಈ ಪಾಂಡವರ ಶಿಬಿರದ ರಕ್ಷಣೆಯಲ್ಲಿ ಕೂತ ದೇವರಿದ್ದಾಗೆ ಅಶ್ವತ್ಥಾಮ ಅಟ್ಯಾಕ್ ಮಾಡಲಿಕ್ಕೆ ಒಂದು ಆಕ್ರಮಣ ಭಾರಿ ಜೋರಿನ ಆಕ್ರಮಣ ಅವನಿಗೆ ದುರ್ಯೋಧನ ಆಕ್ರಮಣ ಮಾಡಿದ್ದಾನೆ ಮನಸ್ಸಿನ ಒಳಗೆ ಆದ್ದರಿಂದ ದುರ್ಯೋಧನನ ಪರಾಕ್ರಮದಿಂದ ಅಶ್ವತ್ಥಾಮ ರಾತ್ರಿ ಆಕ್ರಮಣ ಮಾಡಿದ್ದಾನೆ ಆಕ್ರಮಣ ಮಾಡುವಾಗ ಎಲ್ಲೆಂದರಲ್ಲಿ ನೋಡಿದ್ರೂ ಪಾಂಡವರ ಡೇರೆಯನ್ನು ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ ಸುತ್ತಗಿರಿವಿದ್ದಾನೆ ಸಿಗ್ತಾ ಇಲ್ಲ ತೂತು ಒಳ ಹೋಗಲಿಕ್ಕೆ ಏನ್ ನೋಡಿದ್ರೆ ಕೃಷ್ಣನೇ ಕಾವಲುಗಾರ ಕ್ಷೇತ್ರ ಸ್ಯಪತೆ ಮಧುಮಂತಮೂರ್ಮಿ ವಪಯೋ ಅಸ್ಮಾು ಧುಕ್ವಾ ಮಧುಸ್್ಯುತಂ ಘೃತಮಿ ವಸುಪೂತಂ ಮೃತಸ್ಯ ನ ಪತಯೋ ಮೃಡೆಯಂತು ನೋಡಿ ಮೃಡಯಂತು ಪತಯ ದೇವರ ರಕ್ಷಣೆ ಎಲ್ಲೆಂದರಲ್ಲಿ ಕೃಷ್ಣ ನಿಂತಿದ್ದಾನೆ ಎಲ್ಲ ರೂಪಗಳಲ್ಲಿ ಕಾಣುತ್ತಾ ಇದ್ದಾನೆ ಒಳಗೆ ನುಸುಳ್ಳಿಕ್ಕೆ ಆಗ್ತಾ ಇಲ್ಲ ಹೋರಾಟ ಬೇರೆ ಕೊಟ್ಟಿದ್ದಾನೆ ಸೋತು ಸುಣ್ಣಾಗಿದ್ದಾನೆ ಅಶ್ವತ್ಥಾಮ ಕೊನೆಗೊಂದು ಟ್ರಿಕ್ಸ್ ಉಪಾಯ ಮಾಡಿದ ಏನದು ಈ ಮಾನಸ ಯಜ್ಞ ಅಂತ ಮಾಡಿ ದೇವರ ಆರಾಧನೆ ಮಾಡ್ತಾ ಅದಕ್ಕೆ ತನ್ನನ್ನು ತಾನೇ ಹೋಮಿಸುವ ಕೆಲಸ ಮಾಡಿಕೊಂಡ ಹಾಗೆ ದೇವರು ಹೊರ ಕೊಟ್ಟ ಏನು ಅಂತ ಒಳಗೋಗ್ಲಿಕ್ಕೆ ಅಂತ ಮುಗಿದಾಯ್ತು ಆ ನಂತರ ರಕ್ಷಣೆ ವಿಡ್ರೋ ಮಾಡಿದ ದೇವರು ಪಾಂಡವರ ಸಮೂಹ ನಾಶ ಆಗಲಿಕ್ಕೆ ಅವಕಾಶ ಕೊಟ್ಟ ಸಂಹಾರ ಶಕ್ತಿ ಶೈವ ಶಿವತತ್ವ ಅಶ್ವತ್ಥ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಟ್ಟ ದೇವರು ರಕ್ಷಣೆ ಮಾಡುವುದನ್ನು ನಿಲ್ಲಿಸಿದ ರಕ್ಷಣೆ ಮಾಡುವ ದೇವರು ರಕ್ಷಣೆಯನ್ನು ನಿಲ್ಲಿಸಿದರೆ ಉಂಟು ಸಂಹಾರ ಶಕ್ತಿಗೆ ಕೆಲಸ ಇಲ್ಲ ಆದ್ರೆ ಇಲ್ಲ ಆದ್ರೆ ನಿಜವಾದ ಕ್ಷೇತ್ರಪಾಲ ದೇವರೇ ಸೈಟ್ ಅದು ಭಗವಂತನು ನಮ್ಮ ಎಲ್ಲ ಯೋಗಕ್ಷೇಮಗಳನ್ನು ಅದಕ್ಕೆ ಹೇಳಿದ್ದಲ್ಲ ಅನನ್ಯ ಸಿದ್ಧಯಂತೋ ಮೇಜನ ಪರಿಯುಭಾಸ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮ ಮಹಾಮ್ಯಹಂ ಅಂತ ನಿನ್ನೆ ನೋಡಿಕೊಂಡೆವು ಎಲ್ಲ ಒಳಗಿನ ಸ್ವಾವೇಶೋ ನಮೀಮೋ ಭವಾನಹ ಅಂತ ಎಲ್ಲರ ಒಳಗಿನ ಎಲ್ಲ ರೂಪವನ್ನು ತಳೆಯುವ ಸಾಮರ್ಥ್ಯವುಳ್ಳವ ದೇವನು ಅದನ್ನು ನಮಗೆ ಹೇಳುವಾಗ ಇಂದ್ರಾದಿ ದೇವತೆಗಳ ಹೆಸರು ಸುದ್ದಿ ಲಕ್ಷಣ ಕತೆ ಸ್ಥಾನ ಮಂಡಲ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕೂತವನು ದೇವರೇ ಸರ್ವಸ್ವರೂಪನಾಗಿ ಭಗವಂತ ನೆಲೆಗೊಂಡು ನಮ್ಮನ್ನು ನೋಡಿಕೊಳ್ಳುತ್ತಾನೆ ಹೀಗೆ ಅನೇಕ ಮಂತ್ರಗಳೆಲ್ಲ ಮಾತಾಡುತ್ತವೆ ಆ ನೆಲೆಯಲ್ಲಿ ಮಾತಾಡಿಕೊಂಡಾಗ ಒಂದು ಒಂದಕ್ಕೆ ಸಂಬಂಧಪಡುತ್ತೆ ವೇದಗಳು ಹಾಗೆ ವೇದಗಳು ಯಾಕೆ ಓಡುತ್ತವೆ ಕೇಳಿದ್ರೆ ಅದು ಸರಪಳಿ ಆದ್ರಿಂದ ನೋಡ್ಲಿಕ್ಕೋದ್ರೆ ಒಂದೊಂದು ರಿಂಗ್ ಸ್ವತಂತ್ರವೇ ಆದ್ರೆ ಸರಪಳಿಯಲ್ಲಿ ಪ್ರತಿಯೊಂದು ರಿಂಗ್ ಸಂಬದ್ಧವೇ ನೋಡಿ ಸರಪಳಿಯ ಕಥೆ ಹೇಗೆ ಅಂತ ಒಂದೊಂದು ಪ್ರತ್ಯೇಕ ಆದ್ರೆ ನೋಡಿಕೊಂಡಾಗ ಸರಪಳಿ ಒಂದು ಅಖಂಡ ಆದ್ರಿಂದ ವೇದ ಒಂದೊಂದು ಮಂತ್ರ ಒಂದೊಂದು ಪದ ಒಂದೊಂದು ಶಬ್ದ ಭಗವಂತನ ಚಿಂತನೆಯಲ್ಲಿ ಪ್ರತ್ಯೇಕ ಆಗಿದ್ರು ಅದು ಓಡಿಕೊಂಡು ಹೋದಾಗ ಸಮಗ್ರ ವೇದದಲ್ಲಿ ವೇದ ಇಷ್ಟತರ ವೇದ್ಯ ವೈದ್ಯ ಅಂದ ದೇವರು 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 ಸಿಗ್ತಾ ಇರ್ತ ಈ ನಮೂನೆಯ ಸಾಂಗತ್ಯ ಕೊಡಬೇಕು ನಾವು ಹುಡುಕ್ಬೇಕು ಬಹಳ ಚೆನ್ನಾಗಿರುತ್ತೆ ಅವತರಣಿಕೆ ಒಂದು ಸೂಕ್ತದಿಂದ ಒಂದು ಸೂಕ್ತಕ್ಕೆ ಒಂದು ಮಂತ್ರದಿಂದ ಒಂದು ಮಂತ್ರಕ್ಕೆ ನಡುವೆ ಏನಿದೆ ಸಂಬಂಧ ಅದು ಹೇಗೆ ಬಂದಿದೆ ಅನ್ನುವುದು ನೋಡಿಕೊಳ್ಳುವುದೇ ಒಂದು ದೊಡ್ಡ ರೋಚಕ ಮೊದಲು ಮಂತ್ರಾರ್ಥ ಆಗಲಿ ಮತ್ತೆ ನೋಡೋ ಮಂತ್ರ ಮಧ್ಯದಲ್ಲಿ ಏನಿದೆ ಹೌದಲ್ಲ ಮತ್ತೆ ಒಂದು ಮಂತ್ರ ಏನು ಹೇಳಿತು ಇನ್ನೊಂದು ಮಂತ್ರ ಏನು ಹೇಳಿತು ಗೊತ್ತಾದ್ರೆ ತಾನೆ ಮಧ್ಯೆಯಲ್ಲಿ ಲಿಂಕ್ ಏನು ಹುಡುಕುವುದು ಆದ್ರಿಂದ ಈ ಮಂತ್ರ ಎಷ್ಟು ಚೆನ್ನಾಗಿ ಭಗವಂತನ ವರಪ್ರದತ್ವದ ಬಗ್ಗೆ ಮಾತಾಡಿದೆ ಎನ್ನುವುದು ನಮಗೆ ಬೇಕು ಅನೇಕ ಆಯಾಮಗಳಲ್ಲಿ ಮಂತ್ರ ಮಾತಾಡತ್ತೆ ಇದೊಂದಲ್ಲಿ ಇಣುಕಿದೆ ಎನ್ನುವುದು ನಮ್ದು ಅಭಿಪ್ರಾಯ ಮುಖ್ಯವಾಗಿ ಹಾಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ ಮತ್ತೆ ದೇವರು ದುಡ್ಡು ಕೊಡುವವನಿದ್ದಾನೆ ಅಂತ ನೋಡುವುದರಲ್ಲಿ ಅರ್ಥ ದೊಡ್ಡದಿಲ್ಲ ಯಾವಾಗಲೂ ಪ್ರಯೋಜನ ಅಗ್ನಿಗೆ ಸುತ್ತು ಬರ್ತಾ ಅಗ್ನಿ ನಯ ಸುಪುತಾರ ಏ ಯಸ್ಮಾ ಹೇಳಿದ್ರೆ ದೇವರೇ ಅಗ್ನಿ ನನಗೆ ಒಳ್ಳೆ ದುಡ್ಡು ಸಿಗುವ ದಾರಿಯಲ್ಲಿ ಕರ್ಕೊಂಡೋಗು ಕೊಪ್ಪರಿಗೆ ಸಿಗಬೇಕು ಹೇಳಿದ್ರೆ ಅರ್ಥ ಹೇಳುವ ದುಡ್ಡು ಸಿಗುವ ದಾರಿಯಲ್ಲಿ ಅಗ್ನಿ ನಮ್ಮನ್ನು ಕರ್ಕೊಂಡೋಗಿ ಬಿಟ್ರೆ ಆದ್ರೆ ಬೆನ್ನೆಯಿಂದ ಉಳಿದವನು ಬರುವುದಿಲ್ವೇ ಕಿಲಿಕೆ ನಾವು ಎಷ್ಟು ಅಂತ ಗೋರಿಕೊಂಡೆವು ದುಡ್ಡನ್ನು ದಾರಿ ಉದ್ದಕ್ಕೆ ದುಡ್ಡೇ ಸಿಗುವುದಾದ್ರೆ ನಮಗೆ ಎಕ್ಕುವ ಕೆಲಸ ಆಗ್ತದೆ ಬೆನ್ನಾದ್ರೆ ಎಲ್ಲಿಗೆ ಬರ್ತದೆ ಪ್ರಯೋಜನ ಆಗಲಿಲ್ಲ ಮತ್ತದನ್ನು ಹಿಡಿದಿ ಕಿಮ್ಮದಿಯಿಂದ ಕಳ್ಳರ ದಂಡೆ ಬಂದಿದ್ರೆ ಮತ್ತೆ ನಾವು ಹೋದ ದಾರಿಯಲ್ಲಿ ದುಡ್ಡಿರಲಿ ಹೇಳಿಕೊಂಡ್ರೆ ನಮ್ಮ ಬೆನ್ನೆಯಿಂದ ದರೋಡೆ ಕೋರರೆ ಬಂದುಬಿಟ್ರೆ ದುಡ್ಡು ಸಿಗಲಿಕ್ಕೋಗಿ ತಲೆ ಕಳ್ಕೊಳ್ಳೋ ವ್ಯಾಪಾರ ಆಗುದಿಲ್ಲ ಅದರಿಂದ ಕೇಳಿದ್ದೇನು ಬೆಳಕಿನ ಬಗ್ಗೆ ನಾವು ಏನ್ ಕೇಳಬೇಕಾದ್ದು ಕತ್ತಲು ದಾರಿಯಲ್ಲಿ ಬೆಳಕು ಬರಬೇಕು ಬೆಳಕು ಹೋಗುವಾಗ ನನಗೆ ದುಡ್ಡು ಕಾಣಬೇಕು ಅಂದ್ರೆ ಇವೆ ಮುಗ್ಗರಿಸಿ ಎಗರಿಸಿ ಬಿದ್ದಾನು ತಾನೆ ಅದು ಕೇಳಿದ್ದಲ್ಲ ಅದಕ್ಕೆ ಆಚಾರ ಬರೆದಾಗ ರಾಯೇ ಮೋಕ್ಷಾಕ್ಯ ವಿತ್ತಾಯ ಅಂತ ಹೇಳಿ ದುಡ್ಡು ದುಡ್ಡಿಗಾಗಿ ಹೇಳಿದ್ದು ಸರಿಯೇ ದೇವರತ್ರ ಕೇಳುವಾಗ ಮೋಕ್ಷದ ದಾರಿ ಕಾಣಿಸಯ್ಯ ಕೇಳಿದ್ದು ಅಂತ ಮೋಕ್ಷ ಸಿಗುವ ಮೋಕ್ಷ ದುಡ್ಡು ಸಿಗುವ ತಕ್ಕಂಥ ದಾರಿ ನನಗೆ ತೋರಿಸಿ ಬಿಡು ನನ್ನ ದಾರಿಗಳು ಇವತ್ತು ಕವಲು ಒಡೆದಿವೆ ಚತುರಸ್ರ ನಾಲ್ಕು ದಾರಿಯಾಗಿದೆ ಇವತ್ತು ನಮ್ದು ನಾಲ್ಕು ಬೀದಿ ಒಂದೆಡೆ ಹೊರಟ್ರೆ ಧರ್ಮ ಆಗ್ತದೆ ಮತ್ತೊಂದೆಡೆ ಹೊರಟ್ರೆ ಅರ್ಥ ಸಿಗ್ತದೆ ಇನ್ನೊಂದೆಡೆ ಹೋದರೆ ಕಾಮನೆಗಳು ಪೂರ ಆಗ್ತವೆ ಮತ್ತೊಂದು ಮೋಕ್ಷ ದಾರಿ ಈಗ ದುಡ್ಡಿನ ದಾರಿಯ ಮೋಕ್ಷಧಾರಿ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ ಮೋಕ್ಷ ಎಂಬ ದುಡ್ಡಿನ ದಾರಿ ಕಾಣಿಸಯ್ಯ ಅಂತ ಕನ್ಫ್ಯೂಸ್ ಧರ್ಮಾರ್ಥ ಕಾಮ ಮೋಕ್ಷಗಳ ಪಾದಾರ್ಪಣೆಯಲ್ಲಿ ದುಡ್ಡಿನೆಡೆಗೆ ದೌಡಾಯಿಸುತ್ತಿದ್ದಾರೆ ದೊಡ್ಡ ಹೆಜ್ಜೆ ದೊಡ್ಡಪ್ಪನವನದ್ದು ಹೇಳಿದರೆ ಹೇಳ್ತಾರೆ ಏನದು ದುಡ್ಡು ದೊಡ್ಡದು ಕೇಳುತ್ತಾರೆ ಯಾವ ದುಡ್ಡು ಶಾಶ್ವತವಾದದ್ದು ದೊಡ್ಡತನವನ್ನು ಪಡೆದದ್ದು ಅದು ಮುಖ್ಯ ಅಂತ ಕ್ವಾಲಿಟಿ ಆ ನೆಲೆಯಲ್ಲಿ ಮಾತಾಡಿಕೊಂಡ್ರೆ ಮೋಕ್ಷ ಧನಕ್ಕಿಂತ ದೊಡ್ಡ ಧನ ಯಾವುದುಂಟು ಏನು ಒಬ್ಬನನ್ನು ಕಟ್ಟಿ ಹಾಕಿ ಅವನಿಗೆ ಹಾಲು ಪಾಯಸ ಕೊಟ್ಟರೆ ಪ್ರಯೋಜನ ಏನುಂಟು ಏನು ಪ್ರಯೋಜನ ಇಲ್ಲ ಅದು ಅವನಿಗೆ ರುಚಿಸುವುದಿಲ್ಲ ಹಾಗಾಗಿ ಸ್ವತಂತ್ರವಾದ ವಸ್ತುವಿಗೆ ನಾಲ್ಕು ಕಾಳು ಅಕ್ಕಿ ಕೊಟ್ಟರೆ ಭಾರಿ ಖುಷಿ ಇರುತ್ತೆ ಒಂದೆರಡು ಕಾಳು ಎಸೆದಾಗಲಿ ಎಂಥದ್ದು ಕಟ್ಟಿಯಾಗಿದ ಹಕ್ಕಿಗೆ ರೆಕ್ಕೆ ಕತ್ತರಿಸಿದ ಹಕ್ಕಿಗೆ ಒಂದಿಷ್ಟು ಶ್ರೀಮಂತಿಕೆಯ ಊಟ ಮೊಳಕೆ ಬಂದ ಧಾನ್ಯಗಳೇನು ಅವುಗಳು ಇವುಗಳು ಅಂತ ಹೇಳಿಕೊಳ್ಳುವುದೇನು ವಿದೇಶದಿಂದ ತರಿಸಿದ ಪ್ರಾಡಕ್ಟ್ಗಳೇನು ಅದು ನೆಗಾಡ್ತದೆ ಎಲ್ಲ ಏನಿದ್ದು ಉಪಯೋಗ ನನ್ನ ತನವನ್ನೇ ನಾನು ಕಳ್ಕೊಂಡ ನಂತರ ಉಳಿದವತನದಲ್ಲಿ ಏನು ಸೌಖ್ಯ ಕಾಣಲಿ ಅಂತ ನೆಮ್ಮದಿಯಾಗಿ ಬಾನುದ್ದಕ್ಕೆ ಹಾರಬೇಕಾದ ರೆಕ್ಕೆ ಅದಕ್ಕಿಲ್ಲ ಹಾರಲು ಬಿಡುವ ವ್ಯವಸ್ಥೆಯೂ ಅದಕ್ಕಿಲ್ಲ ಹೀಗಾಗಿ ಹೊಂದಿದೆ ಮನುಷ್ಯ ತನ್ನನ್ನೇ ಕಳ್ಕೊಂಡ ನಂತರ ಕೊಪ್ಪರಿಗೆ ಮೇಲೆ ಮಲಗಿದರೇನು ಕೊಪ್ಪರಿ ಒಳಗೆ ಮುಳುಗಿದರೇನು ಇದನ್ನು ಗುರುತಿಸಬೇಕಾದ ರೀತಿ ಅದರಿಂದ ಯಾರು ಕ್ಷೇತ್ರ ಬಾಲ ಕೇಳಿದ್ರೆ ಯಾರು ಕ್ಷೇತ್ರ ಅಂತ ಏನು ಕ್ಷೇತ್ರ ಅಂತ ಹೇಳಿ ಮತ್ತೆ ಪಾಲನನ್ನು ಹುಡುಕುವ ನಾವು ರಕ್ಷಕ ಮತ್ತೆ ನೋಡುವ ಕೃಷ್ಣ ಹೇಳಿದ ಕೋಶ ಕೃಷ್ಣ ಕೊಟ್ಟಿದ್ದಾನೆ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯಭಿವೀಯತೆ ಅಂತ ಓ ಅರ್ಜುನ ಕ್ಷೇತ್ರ ಯಾವುದು ಕೇಳಿದರೆ ಇದು ದೇಹವೇ ಕ್ಷೇತ್ರ ಮುಗಿತಲ್ಲ ಈಗ ಕ್ಷೇತ್ರ ಸಂಚಾರ ಕ್ಷೇತ್ರವಾಸ ಕ್ಷೇತ್ರ ವಿದ್ಯೆ ಎಲ್ಲ ಕೇಳಿದ್ರೆ ನಮ್ಮ ದೇಹಕ್ಕೆ ಮಾಡ್ಬೇಕು ನಾವೀಗ ಇದು ಕ್ಷೇತ್ರ ಅಂತಾನೆ ನಿಮ್ಗೆ ಹೆಚ್ಚು ಅರ್ಥ ಮಾಡಬೇಕಾದ್ರೆ ಗರುಡ ಪುರಾಣಕ್ಕೆ ಬರಬೇಕು ಅದು ಹೇಳಿದ್ದಲ್ಲ ಪ್ರೇತ ಕಂಡ ಮತ್ತೊಮ್ಮೆ ಅನುವಾದದಲ್ಲಿ ನಿಂತಿದ್ದೇನೆ ಅಂತ ಅಲ್ಲಿ ದೇಹದ ವೈಭವದ ಬಗ್ಗೆ ಮಾತಾಡ್ತಾರೆ ಒಂದು ಅಧ್ಯಾಯ ದೇಹದ ವೈಭವ ಇದೆ ಇಲ್ಲಿ ನವಗ್ರಹಗಳಿದ್ದಾರೆ ಇಲ್ಲಿ ಸಪ್ತ ಕ್ಷೇತ್ರಗಳಿವೆ ಇಲ್ಲಿ ತೀರ್ಥಗಳಿದ್ದಾರೆ ಇಲ್ಲಿ ಪರ್ವತಗಳು ಬಂದಿವೆ ಎಲ್ಲಿ ಎಲ್ಲಿ ಏನಿದೆ ಎಲ್ಲ ಕೊಟ್ಟಿದ್ದಾರೆ ನಮ್ಮ ದೇಹದ ವೈಭವ ನಮಗೇ ಗೊತ್ತಿಲ್ಲ ನಾವು ನೋಡಿಕೊಂಡದ್ದು ಹೊರಗೋಗಿ ಸ್ಕ್ಯಾನ್ ಮಾಡಿಯೋ ಎಕ್ಸ್ರೇ ತೆಗೆದೋ ಇನ್ನೇನೋ ನಡೆಸಿಕೊಂಡು ನಾವು ಆ ಗುಂಟು ಈ ಗುಂಟು ಮಾಡಿದೆವು ನಿಜವಾಗಿ ಅದು ಅಲ್ಲ ಅದರ ಆಚೆಗೆ ಒಂದುಂಟು ನಾಡಿ ಚಕ್ರಗಳು ನಾಡಿಕೇಂದ್ರಗಳು ಸಪ್ತದ್ವೀಪಗಳು ಪರ್ವತಗಳು ನವಗ್ರಹಗಳು ಎಲ್ಲ ದೇಹದಲ್ಲಿ ಕೂತಿವೆ ಪುಸ್ತಕ ಕೊಟ್ಟಿದ್ದೇನೆ ಗ್ರಹ ಸಮೀಕ್ಷೆ ನೋಡುವುದು ಯಾರುಂಟು ಸೂರ್ಯ ಎಲ್ಲಿದ್ದಾನೆ ಚಂದ್ರ ಎಲ್ಲಿದ್ದಾನೆ ಎಲ್ಲ ಮನುಷ್ಯನ ದೇಹದಲ್ಲಿ ಯಾರಿದ್ದಾರೆ ಅಂತ ಬರೆದಿದ್ದೇನೆ ಪುರುಷೋತಿ ಯಾರಿಗೂ ಆಗುವುದಿಲ್ಲ ಟೇಬಲ್ ಮಾಡಿ ಕೊಟ್ಟಿದ್ದೇನೆ ಸಣ್ಣ ಮಕ್ಕಳಿಗೂ ಅರ್ಥ ಆಗಲಿ ಅಂತೇಳಿ ಆದ್ರೆ ಪುಣ್ಯಕ್ಕೆ ಮುದುಕರಾದ್ರೂ ಮುಟ್ಟುವುದಿಲ್ಲ ತಾನೆ ಮತ್ತೇನ್ ಮಾಡುದು ಹೀಗಾಗಿ ಎಲ್ಲ ದೇಹದ ವೈಭವ ಅಲ್ಲಿ ಇದೇ ಕ್ಷೇತ್ರ ಅಂತಾನೆ ಕೃಷ್ಣ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಿಗೆ ಇದು ಕ್ಷೇತ್ರ ದೇಹ ಕ್ಷೇತ್ರ ಈಗ ಯಾರು ಕ್ಷೇತ್ರಪಾಲ ಯಾರು ಯಾರು ಕ್ಷೇತ್ರಪಾಲ ಈ ದೇಹವನ್ನು ಕಾಪಿಡುವವರು ಯಾರು ಹೌದಲ್ಲ ಹೇಳಿದ ಹಾಗೆ ನಾವು ಹೇಳುತ್ತೇವೆ ಸ್ವಲ್ಪ ಹೊತ್ತಿನಲ್ಲಿ ಅಂತ ಅದು ಫ್ರಿಜ್ಜಿನಲ್ಲಿ ಅಂತ ಏ ಕರ್ಮವೇ ಫ್ರಿಡ್ಜಿನಲ್ಲಿಟ್ಟರು ಕ್ಷೇತ್ರವನ್ನು ಕಾಪಾಡ್ಲಿಕ್ಕಾಗ್ತದ ಕೆಲವು ವರ್ಷಗಳ ನಂತರ ಅದು ಹಾಳಾಗ್ತದೆ ಪ್ರಯೋಜನ ಇಲ್ಲ ಬಿಸಿಲಿಗಿಟ್ರೆ ಹಪ್ಪಳಾಗ್ತದೆ ಇದ್ದಾಗಿರ್ತದ ಇಲ್ಲ ನೀರಿಗೆ ಹಾಕಿದ್ರೆ ಅದು ಹಾಳಾಗುತ್ತೆ ಬೆಂಕಿ ಹಾಕಿದ್ರೆ ಅದು ಬೂದಿ ಆಗುತ್ತೆ ಈ ಕ್ಷೇತ್ರ ಈ ದೇಹವನ್ನು ಕಾಪಾಡುವವನು ಯಾರು ನಿರಂತರ ಫಂಗಸ್ ಫಾರ್ಮೇಶನ್ ಆಗದಾಗೆ ಮುರಿದುಕೊಂಡು ತುಂದುಕೊಂಡು ಹಾಳಾಗದಾಗೆ ಹುಳ ಹಿಡಿದು ಒಳಗೆ ತಿಂದು ಹೋಗದಾಗೆ ಎಲ್ಲ ಮಾಡುವವನು ಯಾರು ಅದಕ್ಕೆ ಅವನು ಹೇಳಿದ ಈ ದೇಹ ಕಾಪಾಡುವ ಟೆಕ್ನಾಲಜಿ ಯಾರಿ ಗೊತ್ತನ್ನು ಮೊದಲು ಹೇಳು ತಿಳ್ಕೊಂಡವನು ಯಾರು ಹೇಳು ಕ್ಷೇತ್ರಜ್ಞ ಯಾರು ಅವನು ಕ್ಷೇತ್ರ ಬಾ ಆಗಿದೆ ರಕ್ಷಣೆ ಮಾಡಲಿಕ್ಕೆ ಮಕ್ಕಳನ್ನು ನೋಡಿಕೊಳ್ತಾರೆ ಅಂತ ಹೇಳ್ತೇವೆ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಮೊದಲು ಮಕ್ಕಳನ್ನು ನೋಡಿಕೊಳ್ಳುವ ಕತೆ ಗೊತ್ತುಂಟ ಕೇಳಿ ಮಕ್ಕಳು ಎಂಥವರೊಂದು ಗೊತ್ತುಂಟ ಕೇಳಿ ಆಗ ನೋಡ್ಲಿಕ್ಕೆ ಆಗುತ್ತೆ ನಾವು ಹೇಳಿದ್ದು ಯಾವುದು ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಹೇಳ್ತೇವೆ ಹೇಳಿದ್ದೆ ಹೊರತು ನಾವು ಮನುಷ್ಯರದ್ದು ಅಂತ ಹೇಳಿದಿವೆಯಾ ಪ್ರಾಣಿಗಳ ಮಕ್ಕಳನ್ನು ಹೇಳಿದ್ ನಾವು ಈಗ ಓ ಸಿಕ್ಕಿವ್ರಲ್ಲ ಈಗ ಹುಲಿಮರಿಗಳನ್ನು ನೋಡ್ಲಿಕ್ಕೆ ಹೇಳಿದ್ದೇವೆ ಅವನಿಗೆ ಗೊತ್ತುಂಟ ಆ ಅಲ್ಲಿ ಸಿಕ್ಕಿವಿದ್ದ ಆದ್ರಿಂದ ಮೊದಲು ಏನಾಗಬೇಕದ್ದು ಕ್ಷೇತ್ರ ಜ್ಞಾನ ಕ್ಷೇತ್ರದ ಪರಿಚಯ ಅದು ಯಾರಿಗಿದೆ ದೇಹ ನನ್ನದು ಅಂತ ಹೇಳಿಕೊಳ್ಳಲಿಕ್ಕೆ ನಾವು ಬರ್ತದೆ ಆದ್ರೆ ದೇಹ ಹೇಗಿದೆ ಅಂತ ನನಗೇನು ಗೊತ್ತಿದೆ ಇಲ್ಲ ಎಕ್ಸ್ರೇ ತೆಗೆದ್ರೂ ಗೊತ್ತಾಗುವುದಿಲ್ಲ ಫೋಟೋಶಾಪ್ ಇವಾಗ ಏನು ಹೆಚ್ಚು ಕಡಿಮೆ ಮಾಡಿದ್ರು ಗೊತ್ತಾಗುವುದಿಲ್ಲ ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿದ್ರು ನಮಗೇನು ಅರ್ಥ ಆಗುವುದಿಲ್ಲ ಗೊತ್ತಾಗದ ಗೊತ್ತಿಲ್ಲದ ಸಂಗತಿಗಳು ಇನ್ನೂ ದೇಹದೊಳಗೆ ಸುಮಾರು ಸೂಕ್ಷ್ಮ ಅವಯವಗಳ ಜೊತೆಯಲ್ಲಿ ಕೂತಿವೆ ಎಂತಹ ಬಹಳ ದೊಡ್ಡದಾದ ದುರ್ಬೀನ್ ಇಟ್ಕೊಂಡ್ರು ಮೈಕ್ರೋಸ್ಕೋಪ್ ಇಟ್ಕೊಂಡ್ರು ಬಹಳ ಮೈನ್ಯೂಟ್ ಆಗಿ ಇಟ್ಕೊಂಡು ಚಿಂತನೆ ಮಾಡಿದ್ರು ಲಕ್ಷಗಟ್ಟಲೆ ವಸ್ತುವನ್ನು ಹಿರಿದುಗೊಳಿಸಿ ನೋಡಿದ್ರು ಇನ್ನೂ ಕಾಣದ ಸಂಗತಿಗಳು ಮೈಕ್ರೋಬ್ಸ್ಗಳು ಹಣ್ಣುಗಳು ದೇಹದೊಳಗೆ ಅಂಟಿಕೊಂಡಿವೆ ಅದರೊಳಗೆ ಮತ್ತೆ ದೇವತಾ ಶಕ್ತಿಗಳು ಅದರ ರಾಚಿ ಅತೀಂದ್ರಿಯವಾಗಿರತಕ್ಕಂಥ ಜನ್ಮ ಜನ್ಮಾಂತರದ ಸಾವಿರಾರು ಜನ್ಮಗಳ ಸಂಸ್ಕಾರಗಳು ಕರ್ಮದ ರಾಶಿ ಮೂಟೆ ಮೂಟೆಗಳು ಯಾಕೆಂದ್ರೆ ಸಣ್ಣದ್ರಿ ಆಕ್ಷನ್ ಈಗ ದೇಹ ದೇಹದಲ್ಲಿ ಒಂದು ಕ್ರಿಯೆ ಆಗುತ್ತೆ ಕ್ರಿಯೆ ಒಂದು ಪ್ರತಿಕ್ರಿಯೆ ಅಂತ ಒಂದು ಮಾಮೂಲಿ ನಿಯಮ ಉಂಟಲ್ಲ ಅರ್ಥ ನಾವು ಬಾಯ್ಪಟ ಮಾಡಿಕೊಂಡು ಬಂದ ಸೂತ್ರ ಆದರೂ ಉಂಟಲ್ಲ ತಾನೆ ಒಬ್ಬ ಒಂದು ಕೈಯಿಂದ ಹೊಡೆದ ಒಬ್ಬನಿಗೆ ಇಟ್ಟುಕೊಳ್ಳುವ ಗಾಯ ಆಗಿಲ್ಲ ಅವನಿಗೆ ಆದರೆ ಹೊಡೆಯಲಿಕ್ಕೆ ಹೊರಟಾಗ ಅವನ ದೇಹದಲ್ಲಿ ಆದ ಕ್ರಿಯೆ ಹೇಗಿರುತ್ತದೆ ನೋಡಿ ಹೊಡೆಯುವವನಲ್ಲಿ ಅವನು ಕೈ ಮೇಲೆ ಎತ್ತಬೇಕು ಮತ್ತೊಬ್ಬನ ಮೈಗೆ ಅದನ್ನು ತಾಗಿಸಬೇಕು ಅದರ ಮೊದಲಲ್ಲಿ ಅವನ ದೇಹದಲ್ಲಿ ಆದ ಕ್ರಿಯೆಗಳು ಮನಸ್ಸಿನಲ್ಲಿ ವ್ಯಾಪಾರ ಆಗ್ತದೆ ನಾನು ಹೊಡಿಬೇಕು ಅಂತ ಸಂಕಲ್ಪ ಮಾಡ್ತಾನೆ ಹೇಗೆ ಹೊಡೆಯುವುದು ಎನ್ನುವುದನ್ನು ಒಂದು ತಾಂತ್ರಿಕಾಂಶವನ್ನು ಇಟ್ಟುಕೊಳ್ತಾನೆ ಟೆಕ್ನಾಲಜಿ ಹೀಗೆ ಕೈ ಎತ್ತಬೇಕು ಇಷ್ಟು ದೂರದಿಂದ ಬೀಸಬೇಕು ಇಷ್ಟು ಜೋರಾಗಿ ಬೀಸಿದಾಗವನಿ ಹೀಗೆ ತಾಗ್ತದೆ ಅದನ್ನು ಹಿಂದೆ ಅಭ್ಯಾಸ ಮಾಡಿಕೊಂಡಿದ್ದಾನೆ ಎಲ್ಲಿಯೂ ಅಂತೂ ತಾಗ್ತದೆ ಗೊತ್ತಾಯ್ತವನಿಗೆ ಈಗ ಕತ್ತಿ ಕೊಟ್ಟು ಹೊಡಿ ಹೇಳಿದಾಗ ಅದು ಹೇಗೆ ಹೊಡೆದ್ರೆ ಏನಾಗಬೇಕು ಅಂತ ಗೊತ್ತಿರಬೇಕಲ್ಲ ತುಂಡಾಗುವಂತೆಯೋ ಗಾಯಾಗುವಂತೆಯೋ ಹೆದರಿಸುವಂತೆಯೋ ಎಲ್ಲ ಅಂತ ಯಾಕೆಂದ್ರೆ ಅರ್ಜುನ ಬಾಣದಿಂದ ಹೊಡಿದಾಗ ಹೆದರಿಸಿದ್ದು ಉಂಟು ಕೋಟೆಪಾಲರನ್ನು ಚರ್ಮ ಕಿತ್ತಲೆ ಹಿಂದ ಹೋಗ್ಲಿಲ್ಲಂತೆ ಮೈಗೆ ಮುಟ್ಟಿದ್ದಷ್ಟೇ ತೂತು ಮಾಡಿಲ್ಲ ಈ ನಮೂನೆಯ ಬಾಣ ಪ್ರಯೋಗ ದೂರದಿಂದ ಬಿಲ್ಲಿನಿಂದ ಮೂಡಿ ಬಂದ ಓಡಿ ಬಂದ ಬಾಣ ಆದ್ರೆ ವಿಪೃತ್ವವನ್ನು ಕೋಟೆ ಕಾಯುತ್ತಾ ಇದ್ದ ಕೃಷ್ಣ ನಿಲ್ಲಿಸಿ ಹೋಗಿದ್ದಾನೆ ಅವನನ್ನು ಅವನ ಮೈಗೆ ಅರ್ಜುನನ ಬಾಣ ತಾಗಿದೆ ಆದ್ರೆ ಮೈಗೆ ತಾಗಲಿಲ್ಲ ಏನರ್ಥ ತಾಗಿದೆ ಅಂದ್ರೆ ನೋವು ಮಾಡಲಿಲ್ಲ ಮೈ ಮುಟ್ಟಿದ್ದು ಕೆಳಗೆ ಬಿದ್ದ ಚರ್ಮವನ್ನು ತೂತು ಮಾಡಿಲ್ಲ ಅಂತ ಇನ್ನಿಷ್ಟು ಬಾಣದ ಕತೆ ಹೇಗೆ ಅಂದ್ರೆ ಅದು ಬೆನ್ನಿಗೆ ಒಡೆದರೋ ಎದೆಗೆ ಒಡೆದ್ರೋ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಬರುತ್ತೆ ಕತ್ತನ್ನು ಕತ್ತರಿಸಿಕೊಂಡು ಓಡುತ್ತೆ ಈ ನಮೂನೆಯ ಬಾಣದಲ್ಲಿಯೂ ಅದರ ಫೋರ್ಸಿನ ವ್ಯವಸ್ಥೆ ಲೆಕ್ಕಾಚಾರದ ಅರ್ಜುನನ ಕತೆ ಕೇಳಿದರೆ ಎಷ್ಟು ಅದ್ಭುತ ಹಾಗಾಗಿ ನಮ್ಮ ದೇಹದೊಳಗಿರತಕ್ಕ ಸಂಗತಿಗಳು ಏನ್ ನಮಗೇನು ಗೊತ್ತಿರುತ್ತದೆ ಏನು ಗೊತ್ತಿರೋದಿಲ್ಲ ಎಷ್ಟು ರೀತಿಯಿಂದ ಅದು ಮುಟ್ಟಿಕೊಳ್ಳುತ್ತೆ ಬಿಟ್ಟುಕೊಳ್ಳುತ್ತೆ ಆದ್ರಿಂದ ನಾವು ಕ್ಷೇತ್ರಸ್ಥರು ಈ ದೇಹ ಎನ್ನತಕ್ಕಂತಹ ದೊಡ್ಡ ಅರಮನೆಯಲ್ಲಿ ಇದ್ದೇವೆ ನವದ್ವಾರೆ ಪುರೆ ಹೇಳಿಕೊಂಡು ಪುರಮೇಕಾದಶ ದ್ವಾರಂ ಅಥವಾ ಒಂಬತ್ತು ಹನ್ನೊಂದು ಬಾಗಿಲಿನ ದೊಡ್ಡ ಅರಮನೆಯಲ್ಲಿ ನಾವಿದ್ದೇವೆ ಆದರೆ ಇದರಲ್ಲಿ ಏನಾಗ್ತದೆ ಏನಿರ್ತದೆ ಏನು ಹೋಗ್ತದೆ ಎಂತದ್ದು ನಮಗೆ ಗೊತ್ತಿಲ್ಲ ನಾವು ಕ್ಷೇತ್ರಸ್ಥರು ಅದು ನಮ್ಮ ಅಲ್ಲ ಮನೆ ನಾವು ಪಡೆದುಕೊಂಡ ಮನೆ ಹೇಳಬಹುದು ಕರ್ಮ ಕರ್ಮಾ ಜನ್ಮ ಜನ್ಮಾಂತರಗಳ ರಾಶಿಯಿಂದ ಮೂಟೆಯಾಗಿ ಬಂದಿರತಕ್ಕಂಥ ಕತೆ ಹಾಗಾಗಿ ನಾನು ಕ್ರಿಯೆ ಪ್ರತಿಕ್ರಿಯೆ ಬಗ್ಗೆ ಮಾತಾಡಿತ್ತು ಅಷ್ಟು ಅದ್ಭುತವಾದಂತಹ ಆಕ್ಷನ್ ಮೈಯಿಂದ ಹೊರಗೆ ಬರಬೇಕಾದ್ರೆ ಆ ಹೊರಗೆ ಬರುವಾಗ ದೇಹದ ಒಳಗೆ ನರನಾಡಿಗಳಲ್ಲಿ ಆದ ಸಂಚರಣಶೀಲ ಸ್ವಭಾವಗಳು ಆಕ್ರೋಶಗಳು ರಾಗಗಳು ದ್ವೇಷಗಳು ಇನ್ನಿತರ ರೂಪಾಂತರಗಳು ಈ ಎಲ್ಲ ಗುಣವಂತಿಗಿಂತಾದ ಬದಲಾವಣೆಗಳು ದೇಹದಲ್ಲಿ ನರನಾಡಿಗಳಲ್ಲಿ ರಕ್ತ ಚಲನೆಯಲ್ಲಿ ಕೆಂಪು ರಕ್ತಗಣಗಳ ಬಿಳಿ ರಕ್ತಗಣಗಳ ಸಾವು ನೋವು ಇವೆಲ್ಲ ಲೆಕ್ಕಾಗಲಿಗೊಂಡು ಬಡಿದವನಲ್ಲಿ ಬಡಿಸಿಕೊಂಡವನಲ್ಲಿ ಅಲ್ಲ ಇಷ್ಟು ದೇಹದಲ್ಲಿ ಆದ ಕ್ರಿಯೆಯ ಲಕ್ಷಗಟ್ಟಲೆ ಕ್ರಿಯೆ ಸೂಕ್ಷ್ಮವಾಗಿ ನಡೆದು ಬಿಟ್ಟಿದೆ ಒಂದು ಕಾಲಿ ಹೊಡೆಯುವುದರಲ್ಲಿ ಇದು ಮುಂದುವರಿಕೆ ಆಗ್ತದೆ ಯಾಕೆಂದ್ರೆ ಇಷ್ಟೇ ವಿಷಯ ಬಹಳ ಸಿಟ್ಟಲ್ಲಿ ಕೊನೆಗೆ ಹೊಡೆದೇ ಎಷ್ಟು ಒಂದು ಮೂರ್ನಾಲ್ಕು ಗಂಟೆ ನನಗೆ ಸಿಟ್ಟು ಆಗಲಿಲ್ಲ ಕೊನೆ ಹೊಡೆದು ಬಿಟ್ಟಿದ್ದೇನೆ ಅಂತ ಹಾಗಾದ್ರೆ ಮೂರ್ನಾಲ್ಕು ಗಂಟೆಯಲ್ಲಿ ಅವನಲ್ಲಿ ಸಿಟ್ಟು ಏನು ಆಗಿ ಹೋಗಿದೆ ಅದರಿಂದ ಒಳಗಿನ ಬ್ಲಡ್ ಸೆಲ್ಸ್ಗಳು ಎಷ್ಟೋ ಸತ್ತಿವೆ ಅವನು ಆರೋಗ್ಯದ ಅಂಗಳದಿಂದ ದೂರ ಓಡಿದ್ದಾನೆ ತಲೆ ಬಿಸಿಯಾಗಿದೆ ಬಿಪಿ ರೈಸ್ ಆಗಿದೆ ಮೆದುಳು ಶಕ್ತಿ ಕಮ್ಮಿ ಆಗ್ತಾ ಇದೆ ಅಲ್ಲಿನ ಸ್ರಾವ ಹೆಚ್ಚಾಗಿದೆ ಇದೆಲ್ಲ ಲೆಕ್ಕಾಚಾರ ಮಾಡಲಿಕ್ಕೆ ಇದು ಮೇಕಪ್ ಆಗಲಿಕ್ಕೆ ಅವನಿಗಿನ್ನು ಮತ್ತು ಏನು ಅಲ್ಲಾದರೂ ನಾರ್ಮಲ್ ಕಂಡೀಷನ್ ಬರಬೇಕಾದ್ರೆ ಅವನು ಇನ್ನೇನು ಯಾವುದೋ ಹೆಚ್ಚು ಕಡಿಮೆ ಆಗದಿದ್ರೆ ಒಂದು ಹತ್ತಿಪ್ಪತ್ತು ದಿವಸ ಬೇಕಾಗ್ತದೆ ಅದರಲ್ಲಿ ಏನಾದರೂ ಏರುಪೇರಾದ್ರೆ ಮತ್ತೊಂದು ಹೆಚ್ಚು ಕಮ್ಮಿ ಆಗುತ್ತೆ ಬಿಡಿ ವರ್ಷಗಟ್ಟಲೆ ಆಗುತ್ತೆ ಇದನ್ನು ಉಲ್ಲೇಖ ಮಾಡಿದರು ಕ್ರಿಯೆ ಪ್ರತಿಕ್ರಿಯೆ ಎಲ್ಲ ತಂತ್ರಗಳನ್ನು ಇದು ಲೆಕ್ಕಾಚಾರ ಮಾಡಿಕೊಳ್ಳಿ ಅಂತಾರೆ ಹಾಗಾಗಿ ನಮ್ದು ಎಷ್ಟು ಜನ್ಮ ಜನ್ಮದ ಮೂಟೆ ಎಲ್ಲ ಉಂಟು ನಮಗೆ ಒಕ್ಕಲಿಕ್ಕೆ ಬರ್ತದೆ ಒಮ್ಮೆ ಅದು ಒಂದು ಸಿಗುವುದಿಲ್ಲ ಸಸೂತ್ರ ಹಾಗಾದ್ರೆ ನಮಗೆ ಈ ದೇಹದಲ್ಲಿ ಇದ್ದದ್ದು ದೇಹದಲ್ಲಿ ಚಿಪ್ಪಿದೆಯೇರಿ ಚಿಪ್ಪಿ ಎಲ್ಲಿ ಉಂಟು ಅಂದ್ಲೇ ಗೊತ್ತಿಲ್ಲ ಮತ್ತೆ ನೋಡ್ಲಿಕ್ಕೆ ಆ ಚಿಪ್ಪಿನಲ್ಲಿ ಮೈಕ್ರೋ ಚಿಪ್ಪಿನಲ್ಲಿ ಎಲ್ಲ ಉಂಟು ಅವನದ್ದು ಹಿಸ್ಟ್ರಿ ಈ ವರ್ಷದ ಈ ಜನ್ಮದ ಜಾತಕ ಅಲ್ಲ ಅವನ ಕಂಪ್ಲೀಟ್ ಜಾತಕ ಉಂಟು ಜೀವ ಏನು ಎನ್ನುವುದೊಂದು ಚಿಪ್ ಅದು ಅವನ ಜೀವನದಲ್ಲಿ ಇನ್ ಬಿಲ್ಟ್ ಆದ್ರಿಂದ ನಮಗೆ ನಮ್ಮದೇ ಬಗ್ಗೆ ಗೊತ್ತಿಲ್ಲದಿದ್ದಾಗ ಈ ದೇಹದಲ್ಲಿ ನಮ್ದೇನು ಸಂಕ್ರಮಣ ಯೋಚನೆ ಮಾಡಲಿಕ್ಕೆ ಬರುತ್ತೆ ಆದ್ದರಿಂದ ಕ್ಷೇತ್ರಜ್ಞ ಈ ಮನೆಯನ್ನು ನಮಗೆ ಬಾಡಿಗೆಯಾಗಿ ಕೊಟ್ಟವ ದೇವರೇ ಎಲ್ಲರ ಕ್ಷೇತ್ರವನ್ನು ಕೊಟ್ಟವನೇ ಅದರ ಕ್ಷೇತ್ರಜ್ಞ ರೂವಾರಿ ಹರಿತವನ್ ನಾವು ಕ್ಷೇತ್ರದಲ್ಲಿ ಇರುವವರು ಕ್ಷೇತ್ರಸ್ಥರು ಆದ್ರಿಂದ ನಮಗೆ ಈ ದೇಹವನ್ನು ಇಟ್ಟುಕೊಳ್ಳಲಿಕ್ಕೂ ಗೊತ್ತಿಲ್ಲ ನಾವು ಕ್ಷೇತ್ರ ಪಾಲರು ಅಲ್ಲ ಈ ದೇಹದವನ್ನು ನಾವು ಅದರಲ್ಲಿ ರಕ್ಷಣೆ ಮಾಡ್ತೇವೆ ಮಾಡಿಕೊಳ್ಳಿ ನೋಡುವ ಇವತ್ತು ಹೇಗೆ ನೋಡಿ ಒಂದು ಕಾಣದೇ ಇರತಕ್ಕಂಥ ಒಂದು ಅವ್ಯಕ್ತವಾದ ಬ್ಯಾಕ್ಟೀರಿಯಾಗೆ ಕೊರೋನಾಗಿ ಇಷ್ಟು ಓಡ್ತಾವೆ ಸಾಯ್ತಾವೆ ಬಡ್ಕೊಳ್ತಾವೆ ಅಂದಾಗ ನಮ್ಮ ದೇಹವನ್ನು ನಮಗೆ ಕಾಪಾಡಿಕೊಳ್ಳಿಕ್ಕೆ ಬಂತೆ ಮೂಗು ಕಟ್ಟುವುದೇನು ಮುಸುಡು ಕಟ್ಟುವುದೇನು ಎಂಥ ವಿಚಿತ್ರವಾದಂತ ವ್ಯಾಪಾರವನ್ನು ಮಾಡಲಿಕ್ಕೆ ನೋಡ್ತೇವೆ ಯಾವುದಕ್ಕೂ ತಯಾರಿದ್ದೇವೆ ಈಗ ಯಾವ ಆಸನವನ್ನು ಮಾಡ್ತೇವೆ ಯಾವ ಸರ್ಕಸ್ ಮಾಡ್ತೇವೆ ಬೇಕಾದ್ರೆ ಒಟ್ಟು ಬಚಾವಾಗಬೇಕು ನಮಗೆ ಯಾರಾದ್ರೂ ಹೇಳಿದ್ರೆ ದಿನ ಒಂದು ಎರಡು ಗಂಟೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಲ್ಲಿ ಅಂತ ಅದಕ್ಕೂ ನಾವು ತಯಾರಿದ್ದೇವೆ ಒಟ್ಟು ಬಾರದೇ ಇರುವುದಂತೆ ಮಾಡುದು ಅದು ಎಂತ ಬೇಕಾದ್ರೆ ನೀವು ಹೇಳಿ ಮಾಡ್ತೇವೆ ಅಂತ ಒಂದು ಐದು ನಿಮಿಷ ಕುಣಿಬೇಕ್ರಿ ಹೊರಗೆ ಬಂದು ಅದು ನಾವು ತಯಾರು ಅದಕ್ಕಾಗಿ ಒಟ್ಟು ನಾವು ಸಾಯಬಾರದು ಅದಕ್ಕೇನು ಬೇಕಾರೆ ಮಾಡ್ತೇವೆ ಈ ನಮ್ಮನು ಈಗ ಎಲ್ಲೆಲ್ಲ ಇಲ್ಲದ ಧರ್ಮ ಪ್ರಜ್ಞೆ ದಾನ ಪ್ರಜ್ಞೆ ಎಲ್ಲ ಚುರುಕಾಗಿದೆ ಯಾಕೆ ಎಂದಾದ್ರೂ ಮಾಡಿದ್ರ ಇಂಥದ್ದು ಮಾಡಿದ್ರೆ ಆಗ್ತದೆ ಎಂತಾದ್ರೆ ಮಾಡಿಬಿಡುವ ಈಗ ವಾಸ್ತುವಿನ ಯೋಚನೆ ತಂತ್ರಾಂಶಗಳ ಚಿಂತನೆ ವಸ್ತುಗಳ ವಿನಿಮಯ ಇವನ್ನೆಲ್ಲ ಈಗ ಬಹಳ ಅಪಾರ್ಚುನಿಟಿ ಅವಕಾಶಗಳು ಅದನ್ನು ಮುಖ್ಯವಾಗಿ ನಮಗೇನು ಗೊತ್ತಿಲ್ಲ ಮುಖ್ಯ ಅದು ನಾವು ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇಲ್ಲ ರಕ್ಷಣೆ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ ಅದು ನಮ್ಮ ದೇಹದ ರಕ್ಷಕ ಯಾರು ಕೇಳಿದರೆ ದೇವರೇ ಅದನ್ನ ಕ್ಷೇತ್ರ ಪಾಲ ಅಂದ್ರೆ ದೇವರು ಮೊದಲಿದ ಅರ್ಥ ಅಲ್ಲಿ ಮಾಡಿಕೊಂಡಾಗ ದೇವರು ಸುಮಾರು ಜನರನ್ನು ಪಾಲಕರನ್ನು ಮಾಡ್ತಾರೆ ಬಿಟ್ಟುಕೊಡುತ್ತಾರೆ ನೀನು ಚೂರು ನೋಡಿಕೊಳ್ಳಯ್ಯ ಚೂರು ಚೂರು ನೋಡಿಕೊಳ್ಳಿಗೆ ಯಾರನನ್ನು ಇಡುತ್ತಾರೆ ವಹಿಸಿಕೊಂಡ ಇದು ಗುತ್ತಿಗೆದಾರ ದಾರ ದೇವರು ಗುತ್ತಿಗೆದಾರ ಎಲ್ಲ ಕ್ಷೇತ್ರಗಳದ್ದು ಮತ್ತೆ ಯಾರಿಗೂ ವಹಿಸಿಕೊಡ್ತಾನೆ ಪ್ರಾಣನಿಗೆ ಕೊಡ್ತಾನೆ ಪ್ರಾಣದೂತರಿಗೂ ಬಿಡ್ತಾನೆ ಶಿವನಿಗೂ ಹೇಳುತ್ತಾನೆ ಶಿವಗಣಕ್ಕೂ ಮಾತಾಡ್ತಾನೆ ಹಾಗಾಗಿ ಅನೇಕ ಆಲಯಗಳಲ್ಲಿ ಅನೇಕ ತಾಣಗಳಲ್ಲಿ ಅನೇಕ ಜನರು ಇದ್ದಾರೆ ಅವಾಂತರ ಕ್ಷೇತ್ರ ಬಾಲರು ಅದರ ಮುಖ್ಯ ಭಗವಂತನು ಅದು ಮುಖ್ಯ ಭಗವಂತನಿಗೆ ಉಳಿದದ್ದು ಕೊಡುವುದಂತಲ್ಲ ಎಲ್ಲ ಅವನಿಗೆ ನೀಡುವುದು ಅಂತ ಅರ್ಥ ಕೊನೆ ಆ ಲೆಕ್ಕದಲ್ಲಿ ನೋಡಿಕೊಂಡ್ರು ಆ ಲೆಕ್ಕದಲ್ಲಿ ನೋಡಿಕೊಂಡ್ರು ತೊಂದರೆ ಇಲ್ಲ ಮಿಗತೆ ಉಳಿದದ್ದು ಪೂರ್ತಿ ಅವನಿಗೆ ಎಲ್ಲರಿಗಿಂತ ಜಾಸ್ತಿ ಅನ್ನುವ ನೆಲೆಯಲ್ಲಿ ಬಹಳ ಅದ್ಭುತವಾಗಿ ಇಲ್ಲಿ ಮಾತಾಡ್ತಾ ನೋಡಿ ಭಗವಂತ ಅಂದಾಗ ನಮ್ಮ ದೇಹದ ಒಡೆಯ ಅಂದಾಗ ಭಾರಿ ಖುಷಿ ಆಗ್ತದೆ ಅದು ಜೀವನಿಗೆ ಒಂದು ಹೊರಗೆ ಕಾಣುವ ಒಂದು ದೇಹ ಮಾತ್ರ ಕ್ಷೇತ್ರ ಅಲ್ಲ ಒಳಗು 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 ಉಂಟು ಅಂಗಿ ಹಾಕಿದಾಗೆ ಬನಿಯನ್ ಹಾಕಿದಾಗೆ ಕೋಟ್ ಹಾಕಿದಾಗೆ ಜರ್ಕಿನ್ ಹಾಕಿದಾಗೆ ಎಲ್ಲ ಮಳೆಗಾಲದಲ್ಲಿ ನೋಡುವಾಗ ನೋಡ್ಬೇಕು ಎಷ್ಟು ತೆಗಿತಾರೆ ಒಳಗಿಂದ ಅಂತ ಹಾಗೆ ನಮ್ಮ ದೇಹಗಳಿಗೆಲ್ಲ ಸ್ವಾಮಿ ಎಲ್ಲರ ದೇಹಕ್ಕೆ ಸ್ವಾಮಿ ನಮ್ಮ ಒಬ್ಬೊಬ್ಬರ ಅನೇಕ ದೇಹಗಳಿಗೂ ಸ್ವಾಮಿ ಇದ್ದಾನೆ ಅದರಿಂದ ಕ್ಷೇತ್ರಸ್ಯ ಪತೆ ಆ ಭಗವಂತನಲ್ಲಿ ಕೇಳುವುದು ಯಾಕೆ ಕೇಳುವುದು ಅಂದ್ರೆ ಹೀಗೆ ಯಾಕೆ ಕರೆದು ಕೇಳುವುದು ಅಂದ್ರೆ ಸಾಧನೆ ಮಾಡಿದ್ದು ಇದೇ ದೇಹ ಅಲ್ವಾ ಅದಕ್ಕೆ ಈ ದೇಹದ ಒಡೆಯನೇ ಈ ದೇಹದಿಂದಾದ ಏನೊಂದು ಜಪ ತಪ ಅನುಷ್ಠಾನ ದಾನ ಧರ್ಮ ಯಜ್ಞ ವ್ರತ ಉಪವಾಸ ನಿಯಮ ಎಲ್ಲ ಉಂಟು ಅದೆಲ್ಲ ಈ ದೇಹದಿಂದ ಆದದ್ರಿಂದ ಆ ದೇಹಕ್ಕೆ ಒಡೆಯನಾದವ ನೀನಾದ್ರಿಂದ ಅದಕ್ಕೊಂದು ಪಾರು ಮಾಡಯ್ಯ ಅದಕ್ಕೊಂದು ಗತಿ ತೋರಿಸು ಇಂದು ಹೇಳಿದಾಗೆ ಪ್ರತರಋಣವನ ಏಧಿ ಅಂತ ಅದರಂತೆ ಕ್ಷತ್ರಸ್ಯ ಪತೇ ಮೂರ್ಮಿಂ ದೇನುರಿವ ಪಯೋ ಅಸ್ಮ ಆಸು ಧುಕ್ಷ ಈ ದೇಹಕ್ಕೆ ಒಂದು ಹಾಲು ಕೊಡಯ್ಯ ಅಯ್ಯವ ಹೋಗಿ ಹೋಗಿ ಕೇಳಿದ ಕಥೆ ಬೇರೆ ಪಯೋ ಅಸ್ಮಾಸು ದುಕ್ಷ್ವ ನಮಗೆ ಹಾಲು ನೀನು ಸಿಗುವಂತೆ ಹರಿಸಬೇಕು ಹಾಲು ಕೊಡುವಂತ ದೇವರ ಹತ್ರ ಕೇಳಬೇಕಾ ದನದ ಹತ್ರ ಕೇಳಬಾರ್ದ ಅಂದ್ರೆ ಅದು ಗೊತ್ತಿಲ್ಲ ಇವನಿಗೆ ಹಾಲು ಯಾರತ್ರ ಕೇಳಬೇಕು ಅಂತ ಕೇಳಿದ್ರೆ ಹೇಳ್ತಾನೆ ಇವನ್ ಗೊತ್ತುಂಡು ಹೇಳ್ತಾನೆ ದನದಂತೆ ಹಾಲು ಕೊಡು ಅಂತ ಹೇಳ್ತಾನೆ ದೇನುರಿವ ಪಯೋ ಅಸ್ಮಾಸು ಧುಕ್ಷ್ಮ ದನದ ಹತ್ತಿರ ಹೋದ್ರೆ ಸಾಕು ದನ ಪ್ರೀತಿಯ ದನ ಅದರ ಹತ್ರ ನಾವು ಮಾತಾಡಿದರೆ ಅದು ಹೇಗೆ ನಮಗೆ ಹಾಲು ಕೊಡಬಲ್ಲದು ಹಾಗೆ ಇಷ್ಟವಾದ ವಸ್ತುವನ್ನು ಬಹಳ ಚಂದವಾದ ಸೊತ್ತನ್ನು ಹೇಗೆ ದನ ತನ್ನದೇ ಆದದ್ದು ವಿಕಾರವನ್ನು ಪ್ರೀತಿಯಿಂದ ಧಾರೆಯೇರುತ್ತೋ ಹಾಗೆ ನನಗೊತ್ತು ದನ ಹಾಲು ಕೊಡುವುದು ಅಂತ ನಾನು ಹಾದು ಹಾಲು ಕೇಳಿದ್ದಲ್ಲ ಯಾವ ದನ ಕೊಡುವ ಮೂಲಕ ಹಾಲಿಗೆ ಅನ್ನುವುದು ಪುಷ್ಟಿಕರವಾಗಿ ಅವನಿಗೆ ಯಜ್ಞಕ್ಕೋಪಯೋಗಿಯಾಗಿ ಆಹಾರೋಪಯೋಗಿಯಾಗಿ ಅದರಂತೆ ಮತ್ತೆ ತಾರಕವಾಗಿ ಆರೋಗ್ಯವೂ ವೃದ್ಧಿಯಾಗುತ್ತೆ ಅದು ಬೆಸ್ಟ್ ಸಾತ್ವಿಕ ಆಹಾರ ಆದ್ರೆ ಅವನು ತಾರಕವೂ ಆಗ್ತಾನೆ ಅನ್ನುವ ನೆಲೆಯಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಹಾಗೆ ನನಗೂ ನೀನು ಹಾಲು ಕೊಡಬೇಕು ದನ ಹಾಲು ಕೊಡುವಂತೆ ಕೊಡು ಇದು ಕಷಿಯ ಖುಷಿಯಾಯ್ತು ದೇವರತ್ರ ಏನು ಹಾಲು ಕೇಳುತ್ತಾನೆ ಈ ಗೊತ್ತಾಯ್ತು ನಮಗೆ ಇದು ದನದ ಹಾಲು ಅಲ್ಲ ಅಂತ ದನ ಹಾಲು ಕೊಡುವಂತೆ ಕೊಡು ಅನ್ನುವಾಗ ದನದ ಹಾಲು ಕೇಳಿದ್ದಲ್ಲ ದನದ ಹಾಲಿನಂತದ್ದು ಕೇಳಿದ್ದು ಆತ ಅನ್ನುವುದು ಸ್ಪಷ್ಟ ಅದು ಹೇಳಿದಲ್ಲ ಎಂತ ಚಂದದ ಹಾಲು ಅಂತ ಮಧುಮಂತಂ ಊರ್ಮಿಂಗ್ ಹಾಲು ಹರಿಸಬೇಕು ಅಲೆಯಾಗಿ ಹರಿದು ಬರಬೇಕು ಹಾರ ಹಾಲು ಹಾರಬೇಕು ಅಲೆಯಾಗಿ ಅದು ಅತ್ಯಂತ ಸಿಹಿಯಾಗಿರಬೇಕು ಮಧುಮಂತ ಬಹಳ ರುಚಿಯಾದ ಬಹಳ ಸಿಹಿಯಾದ ತುಂಬಾ ಇಷ್ಟವಾಗುವ ನಿಜವಾಗಿ ಹಾಲು ಅಷ್ಟಿಷ್ಟ ಅಲ್ವಾ ಏನು ಮಾಡಬೇಕಾಗಿಲ್ಲ ಎಲ್ಲ ಔಷಧಗಳ ರಸ ಅದು ಔಷಧ ಪ್ರಾಯ ಅದು ಹಾಗಾಗಿ ಹಾಲಿನ ದೃಷ್ಟಾಂತ ಕೊಟ್ಟದ್ದು ಹಾಗೆ ಅಂತ ಅದ್ಭುತವಾದದ್ದನ್ನು ಕೇಳುತ್ತಾನೆ ಅದೇನು ಕೇಳುತ್ತಾನೆ ಹಾಲಿನಂತೆ ಕೇಳಿದ್ದು ಯಾಕೆ ಅಂದರೆ ಅದು ಸುಲಭವಾಗಲಿಕ್ಕೆ ಕುಡಿಯುವಂಥದ್ದು ಕುಡಿಯುವುದು ತುಂಬಾ ಸುಲಭ ಮಗುವಿಗೂ ಹಾಲು ಬೇಕು ಹಿಡಿದು ಮುದುಕನವರೆಗೂ ಹಾಲು ಬೇಕು ಹಲ್ಲು ಬರುವ ಮುಂಚೆಯಿಂದ ಹಲ್ಲು ಬಿದ್ದಲ್ಲಿವರೆಗೂ ಬೇಕಾದಂತಹ ಸಂಗತಿ ಪೌಷ್ಟಿಕವಾದದ್ದು ಸಕಲ ದೇವತೆಗಳು ಎಲ್ಲಿ ನೆಲೆಗೊಂಡಿವೆಯೋ ಅಂತಹ ದನದ ಪ್ರಾಡಕ್ಟ್ ಇದನ್ನೆಲ್ಲ ಮಾತಾಡಿಕೊಂಡ ದೇವತೆಗಳು ಅಂದ್ರೆ ಎಲ್ಲರೂ ದೇವರಿಗಂತೂ ಭಾರಿ ಇಷ್ಟವಾದದ್ದು ದನ ಅವನೇ ನೆಲೆಗೊಂಡಿದ್ದಾನೆ ಮಹಾಲಕ್ಷ್ಮಿ ಬೇರೆ ಕೂತಿದ್ದಾಳೆ ಹಾಗಾಗಿ ಸಮಗ್ರ ದೇವತಾ ವೃಂದವೇ ಇರತಕ್ಕಂಥ ಒಂದು ಸಿಗುವುದಿದ್ದರೆ ನಮಗೆ ಅದು ಸ್ವತಂತ್ರವಾಗಿ ನಮಗೇನಾದರೂ ಗಿಫ್ಟ್ ಕೊಡೋದಾದ್ರೆ ಹಾಲಿಗೆ ಇನ್ನೇನಿದೆ ಕೇಳ್ತ ಅದ್ಭುತವಾದ ಸೌಕರ್ಯ ಪೂರ್ಣವಾದ ವಸ್ತು ಅಂದ್ರೆ ಹಾಲು ಹಾಲಿಗೊಂದು ಪ್ರತಿನಿಧ್ಯ ಇಲ್ಲ ಲೋಕದಲ್ಲಿ ಈ ನೆಲೆಯಲ್ಲಿ ಹೇಳುವುದಾದ್ರೆ ನೀವು ಅಂಶಗಳಲ್ಲಿ ಪ್ರೋಟೀನ್ಗಳಲ್ಲೆಲ್ಲ ಹೇಳಬಹುದು ಪೌಷ್ಟಿಕ ಅಂಶಗಳಲ್ಲಿ ಹೇ ಹಾಲು ಕುಡಿಯದವರು ಎಷ್ಟು ಜನ ಇಲ್ಲ ಬದುಕಿಲ್ಲ ಅದೆಲ್ಲ ಕೇಳಬಹುದು ಅಲ್ಲವೇ ಅಲ್ಲ ಇದು ಸರ್ವ ದೇವತಾಧಿಷ್ಠಾನಭೂತವಾದ ಸೊತ್ತಿನಿಂದ ಬಂದದ್ದು ಜೈವಿಕವಾದದ್ದು ಅಂದ್ರೆ ಅದರ ಮಾನಸ ಸ್ತರ ಇದೆ ತುಂಬಾ ಸಾಧು ಪ್ರಾಣಿ ಅತಿ ಪ್ರೀತಿಯಿಂದ ಅಂದ್ರೆ ಅಷ್ಟು ದೇವತೆಗಳು ಕೂತಾಗದ್ರ ಅಂತರ ಹೃದಯ ಹೃದಯ ಹಾರ್ಟ್ ಎಷ್ಟು ಖುಷಿ ಇರಬೇಡ ಅದು ಪ್ರೀತಿಯಿಂದ ಮನುಷ್ಯನಿಗೆ ಕೊಡತಕ್ಕಂಥ ಧಾರೆ ಅದು ಎಷ್ಟು ಇದೆ ಮಾತುಗಳು ಬಂದಾಗ ಅನೇಕ ಕತೆಗಳು ಬೇರೆ ಇವೆ ಅದೇ ಹಾಲು ಕೊಟ್ಟು ಪೋಷಿಸುವ ಮೂಲಕ ಅವನಿಗೆ ಅತ್ಯಂತ ಎತ್ತರವಾದಂತಹ ಸೌಕರ್ಯಗಳು ಕಲ್ಪಿಸಿಕೊಟ್ಟದ್ದೆಲ್ಲ ಈ ವಸಿಷ್ಠರ ದನದ ಕಥೆಯೆಲ್ಲ ನಮ್ಗೆ ಗೊತ್ತು ಕಾಮಧೇನುವಿನ ಕಥೆಗಳು ಇಂಥದ್ದೇ ಅನೇಕ ಕತೆಗಳು ಇವೆ ಹೀಗಾಗಿ ಬಾಣಾಸುರನ ಪಕ್ಕದಲ್ಲಿದ್ದ ದನಗಳ ಕಥೆಯೂ ಇವೆ ಅದನ್ನೆಲ್ಲ ವರುಣ ಲೋಕದಲ್ಲಿ ಕಾಯ್ತಾ ಇದ್ದವು ಅದನ್ನು ಕೊಡಲಿಲ್ಲ ಮತ್ತೆ ಈ ಭೀಷ್ಮರು ಹುಟ್ಟು ಬರುವ ಮುಂಚೆಯು ನಮಗೊಂದು ಕತೆ ಗೊತ್ತಿದೆ ಆ ಹಾಲು ಕುಡಿದರೆ ಏನಾಗುತ್ತೆ ಅದಕ್ಕೋಸ್ಕರ ಅವರು ಹೇಳಿದಿಕ್ಕು ಹೋದದ್ದು ವಶಿಷ್ಠರ ದನವನ್ನು ಅಂತ ಹೀಗೆ ದನದ ಆ ಹಾಲು ಸಕಲ ಭೂತವಾದ ಸೊತ್ತು ಅದು ನಮಗೆ ಒಂದು ಪವಿತ್ರವಾದ ಸಂಗತಿ ಅದರಿಂದ ಪಂಚಗವ್ಯ ಅಂತದ ಸ್ಥಾನ ಪ್ರಪಂಚವೇ ಹೇಳ್ತಾರೆ ಪಂಚಗವ್ಯ ಆಗದಿದ್ರು ಅದರ ಸ್ಥಾನದಲ್ಲಿ ಹಾಲು ಆದ್ರೂ ಕೂಡ ಅಂತ ಮುಗಿದಲ್ಲ ಹಾಲು ಸ್ವೀಕರಿಸುವ ಮೂಲಕ ನೀವು ಪವಿತ್ರರಾಗ್ತೀರಿ ಅಂತ ಯಾಕೆ ಬಂತು ಅಂದ್ರೆ ಅದು ಮದ್ದು ಸ್ಥಾನ ತೀರ್ಥಸ್ಥಾನ ಸಕಲ ದೇವತೆಗಳ ಅಧಿಷ್ಠಾನಭೂತವಾಗಿ ಹೊರಹೊಮ್ಮಿದ ರಸ ಎಲ್ಲರಿಗೂ ಬೇಕು ಎನ್ನುವ ನೆಲೆಯಲ್ಲಿ ಸರ್ವಾದರಣೀಯವಾದ ಸಂಗತಿ ಸರ್ವೌಷಧ ಎನ್ನುವ ಚೌಕಟ್ಟಿನಲ್ಲಿ ಆ ದೃಷ್ಟಾಂತ ಕೊಟ್ಟರು ಸುಲಭ ಸಾಧ್ಯವಾದ ಸಂಗತಿ ಅಂತ ಅದೇನು ಕೇಳಿದ್ರೆ ಅಯಪಯಗತವುಂತಪಯಗತವುಂತಾತು ಜ್ಞಾನ ಅಂತ ಅರ್ಥ ಇಲ್ಲಿ ಮಧುಮಂತ ಊರ್ಮಿಂ ವಪಯೋ ಅಸ್ಮಾಸು ದುಕ್ವಾಂತ ದನ ಹಾಲು ಕೊಡುವಂತೆ ನನಗೆ ಅತ್ಯಂತ ಸಿಹಿಯಾದ ಆನಂದವನ್ನು ಕೊಡುವ ತುಂಬಾ ಇಷ್ಟವಾಗುವ ಅಲೆಯ ಉಪಾಧಿಯಲ್ಲಿ ನನಗೆ ಜ್ಞಾನವನ್ನು ಕೊಡದೇವರೇ ಭಕ್ತ ವರಪ್ರದ ಬಂದದ್ದಲ್ಲಿ ಭಕ್ತನಿಗೆ ಭಗವಂತ ಕೊಡುವ ವರ ಯಾವುದು ನಾವು ಆವತ್ತೊಮ್ಮೆ ನೋಡಿದ್ದೇವೆ ವರ ಶಬ್ದಕ್ಕೇನೆ ಅರ್ಥ ಒಂ ಅಂದ್ರೆ ಜ್ಞಾನ ಅಂತ ರಂ ಅಂದ್ರೆ ಆನಂದ ಅಂತ ಇದೆರಡು ಇಲ್ಲೇ ಬಂದದ್ದು ಇಲ್ಲೇ ಸಿಗ್ತದೆ ಮುಂದೆ ಕೇಳ್ತಾನೆ ಅವನ್ ನೋಡಿ ಏನು ಕೊಡು ಅಂತ ಹೇಳುವಾಗ ಮತ್ತೆ ಹೇಳ್ತಾನೆ ಘೃತಮಿಮಾ ಅಂತಾನೆ ಸುಪೂತಂ ಮಧುಚ್ಯುತ ಗೃತಮಿ ವ ಸುಪೂತಂ ದುಕ್ಷ್ಮ ಮಧುಚ್ಯುತಂ ಹಿಂದೆ ಮಧುಮಂತಂ ಅಂತ ಸಿಹಿಯಾದದ್ದು ಅಂತ ಇಲ್ಲಿ ಆಗಲ್ಲ ಜೇನು ಸುರಿಸುವ ಸಿಹಿ ಸುರಿಸಬೇಕು ನಮಗೆ ಸಿಹಿಯಾದದ್ದು ಅಲ್ಲ ಅದನ್ನ ಬಡಿಲಿಕ್ಕೆ ಸಿಹಿ ಸುರಿತಾ ಇರ್ಬೋ ಹೊಸರ್ತಾ ಇರ್ಬೇಕು ಮತ್ತೆ ಮತ್ತೆ ಹೇಳ್ತಾನೆ ಮಧುಶ್ಯುತಂ ಗೃತಮಿಮ ಇನ್ನೊಂದು ದೃಷ್ಟಾಂತ ಅಂತ ಹೇಳ್ತಾನೆ ತುಪ್ಪದಂತೆ ಅಂತ ಹಾಲು ಅಂತ ಹೇಳಿಬಿಟ್ರಿ ಹಾಲಿನಲ್ಲಿ ಮತ್ತೆ ನೀರಸವಾದದ್ದು ಉಂಟಲ್ಲ ರೀ ಕೊಜಂಟಿ ತೆಗಿಲಿಕ್ಕೆ ಬರ್ತದಲ್ಲ ಎಂತ ಮಾಡಿ ಅದನ್ನು ನಾವು ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಅದನ್ನು ಮತ್ತೆ ಕಾಯಿಸಿ ತುಪ್ಪ ತೆಗಿತೇವೆ ಈಗ ಬಿಸಾಡಿದ್ದು ಬಂತಲ್ಲ ಸಿಕ್ಕಿತಲ್ಲ ಹೊರಗಾಗ್ಲಿ ಸಿಕ್ಕಿತಲ್ಲ ನೀರು ಹೊರಗೋಯ್ತಲ್ಲ ಹಾ ಅದಕ್ಕೆ ಇನ್ನೊಂದು ಸುತ್ತ ಕೊಟ್ಟ ಹಾ ಯಾಕೆಂದ್ರೆ ಜ್ಞಾನ ಅಂದಾಗ ಮಾತಿನ ಸಮುದ್ರ ಬರ್ತದೆ ಶಾಸ್ತ್ರ ಸಮುದಾಯ ಸಿಗ್ತದೆ ಅದರಲ್ಲಿ ಮೀನಿಂಗ್ಸ್ಗಳು ಕೊರತೆ ಇರ್ತವೆ ಕೊರತೆಯಲ್ಲಿ ಹೆಚ್ಚಿಗೆ ಇರ್ತವೆ ಕಮ್ಮಿಗಿಂತ ಹೆಚ್ಚಾಗೋದೇ ಜಾಸ್ತಿ ಒಂದು ಓದಿದವನಿಗೆ ಅರ್ಥ ಆಗುವುದು ಕಮ್ಮಿ ಅನ್ನುವುದಕ್ಕಿಂತಲೂ ನಾನು ಹೇಳುವುದು ಅರ್ಥ ಹೆಚ್ಚಾಗ್ತದೆ ಅಂತ ಪರ್ಕಟ ಅರ್ಥಗಳು ಜಾಸ್ತಿ ಆಗ್ತವೆ ಬೇಡ ಖುಷಿ ಆಗ್ತದೆ ಆದ್ರಿಂದ ಇದರ ಬದಲಿಗೆ ಅಂದ್ರೆ ಯಾವತ್ತೂ ಆಗಲ್ಲ ಲಾಸ್ಗಳು ಏನ್ ಮಾಡ್ತವೆ ಕಾನೂನುಗಳು ಏನ್ ಮಾಡ್ತವೆ ಅದರ ಎಡೆಯಲ್ಲಿ ತೂರ್ಲಿಕ್ಕೆ ಬಿಡ್ತಾರೆ ಅವ್ರು ಹೇಳುವುದಲ್ವಾ ಬಾಗಿಲು ಮುಚ್ಚಿರುತ್ತದೆ ಮತ್ತೆ ಕಿಟಕಿಗಳು ತೆರೆದಿರುತ್ತವೆ ಆದ್ರೆ ನೀವು ಹಾರಲಿಕ್ಕೆ ನುಸುಳ್ಳಿಕ್ಕೆ ಹಿಂಡಿಗಳು ಸಾವಿರ ಆ ಕಾನೂನಿನ ಯಾಕೆಂದ್ರೆ ಒಂದೇ ಗೆರೆ ಅಷ್ಟು ಆಯಾಮಗಳಲ್ಲಿ ಅರ್ಥ ಮಾಡುವ ಸಾಧ್ಯತೆಯನ್ನು ತೋರಿಸಿಕೊಡ್ತದೆ ಆದ್ರಿಂದ ಮಾತಿನ ಸಮುದ್ರದಲ್ಲಿ ಜ್ಞಾನದ ಅಂದ್ರೆ ಯಥಾರ್ಥ ಜ್ಞಾನವನ್ನು ಪಡೆಯುವಲ್ಲಿ ಹಿಂಡಿ ತೆಗೆಯುವಲ್ಲಿ ಕಷ್ಟ ಆಗ್ತದೆ ಹಾಲು ಹೆಚ್ಚು ಕೊಡಿದ್ರೆ ಅಜೀರ್ಣ ಆಗ್ತದೆ ಹಾಗಾಗಿ ಅದರಲ್ಲಿಯೂ ರುಚಿ ಇದ್ದರೂ ರುಚಿ ಬೇಡ ಆಗ್ಲೇ ಹೇಳಲಿಲ್ಲ ಅದನ್ನು ಮತ್ತೆ ಪೇಡ ಮಾಡಿದಾಗ ಸ್ವಲ್ಪ ಜಾಸ್ತಿ ತಿನ್ಲಿಕ್ಕೆ ಬರ್ತದೆ ಅಂತ ಮನಸ್ಸು ಆಗ್ತದೆ ಆದ್ರೆ ಅದು ಮತ್ತೆ ಬಾಯ ಕಾಡ್ತದೆ ಅದಕ್ಕಿವರು ಹೇಳಿದ್ದ ಅದನ್ನು ತುಪ್ಪ ಮಾಡಿ ತೆಗೆಯುವ ಅಂತ ಈಗ ಪ್ರಿಸರ್ವೇಟಿವ್ ಅಂತೀಗ ಅದು ಬದುಕ್ತದೆ ಬಹಳ ಸಮಯ ಉಳಿತದೆ ಪೇಡದಾಗಲ್ಲ ನೋಡಿ ಅಲ್ಲಿ ಹೋದು ಇದನ್ನು ಶ್ವೇತಾಶ್ವತರ ಮಂತ್ರ ಹೇಳಿತ್ತಲ್ಲ ಘೃತಮೀಮ ಪಯಸಿ ನಿಷಿಕ್ತಂ ಭೂತೇ ಭೂತೆ ಚ ವಸತಿ ವಿಜ್ಞಾನಂ ಸತತಂ ಮಂಥೈತವ್ಯ ಮನಸಾ ಮಂಥಾನ ಭೂತೇನ ಅಂತ ಹಾಲಿನ ಕಣಕಣದಲ್ಲಿ ತುಪ್ಪದ ಪಸಬಸೆ ನೆಲೆಗೊಂಡಂತೆ ಯಾವತ್ತು ವಿಷಯ ವಿಜ್ಞಾನ ಎನ್ನುವುದು ವಸ್ತುವಿನಲ್ಲಿ ಅಡಗಿ ಕೂತಿದೆ ದಿನ ನೀವು ಮಂಥನ ಮಾಡಬೇಕು ಮಂಥನ ಆಗಬೇಕು ಕಡೆಯಬೇಕು ಹಾಲು ಕಡೆಯದಿರೆ ಹೆಪ್ಪು ಹಾಕಿ ಕಡೆಯದಿರೆ ಬೆಣ್ಣೆ ಬಾರದಿರೆ ಕಾಯಿಸದಿರೆ ತುಪ್ಪ ಸಿಗುವುದಿಲ್ಲ ಅದರಿಂದ ಪ್ರೋಸೆಸ್ ಮುಂದುವರಿಸಬೇಕು ಕೆಲಸ ಆಗಬೇಕು ಪ್ರಯತ್ನ ಬೇಕು ವಸ್ತು ಇದ್ರೆ ಆಗುವುದಿಲ್ಲ ಅದರಿಂದ ಶಾಸ್ತ್ರ ಇದೆ ನನಗೆ ಜ್ಞಾನ ಬಂತು ಹೇಳಬೇಡಿ ಶಾಸ್ತ್ರ ಮಂಥನ ಆಗಲಿ ಮನನ ಆಗಲಿ ಶ್ರವಣ ಆದ್ರೆ ಸಾಲದು ಜಿತ ಆಗಬೇಕು ಆಯಾಮಗಳನ್ನು ಹುಡುಕಬೇಕು ಅದನ್ನು ಹೊರಗೆ ಹಚ್ಚಬೇಕು ಮತ್ತು ಕೇಳಿಕೊಳ್ಳಿಕ್ಕಿದೆ ಅಂತ ಹೇಳ್ತಾನೆ ಬಹಳ ಖುಷಿ ಇದೆ ಸುಮ್ಮನೆ ಉದಾಹರಣೆ ಹೇಳುವುದಾದ್ರೆ ನಾನು ದ್ವಾದಶಿ ಶ್ರಾದ್ದ ಅಂತ ಅಷ್ಟೇ ವಿವರಿಸುವುದಿಲ್ಲ ಟೈಟ್ಲ್ ಕೊಟ್ಟೆ ಅಷ್ಟೇ ಮಾತುಗಳಿವೆ ಅಂದ ತಕ್ಷಣ ಮಾಡಲಿಕ್ಕೆ ಬರುತ್ತೇವೆಯೇ ಪ್ರಶ್ನೆ ಅದರಿಂದ ಪ್ರಮಾಣಗಳು ಅಂದ ತ ಅದಕ್ಕೆ ಆಚಾರ್ಯರ ನಿರ್ಣಯ ಅಂತ ಹೇಳುವ ರೀತಿ ವಿಷಯ ಉಪವಾಸವನ್ನೇ ಹೇಳಿದ್ದಲ್ಲ ನಾನು ಗೃಹಸ್ಥನಿಗೆ ಉಪವಾಸ ಮಾಡಲಿಕ್ಕಿಲ್ಲ ಅಂತಲೇ ಪ್ರಮಾಣಗಳಿವೆ ಬಿಟ್ಟು ಹೇಳತ್ತಾವೆ ಮಾಡಬಾರದು ಅಂತ ದೋಷವನ್ನೇ ಹೇಳುತ್ತಾವೆ ಹೇಳಲಿಕ್ಕೂ ನಮಗೆ ಖುಷಿ ಆಗುತ್ತೆ ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಅದರಿಂದ ಉಪವಾಸ ಮಾಡ್ಲಿಕ್ಕೆ ಬರೋದಿಲ್ಲ ಮಕ್ಕಳಿಗೆ ಅಡುಗೆ ಆಗ್ಲೇಬೇಕಾಗ್ತದೆ ಒದ್ದಾಡುವವರಿಗೂ ಹಸುವೆ ಆಗಿಬಿಡುತ್ತೆ ಮತ್ತೆ ಹೀಗಾಗಿ ಗೃಹಸ್ಥನ ಉಪವಾಸ ಎನ್ನುವುದು ಮಂಗಗಳ ಉಪವಾಸ ಅಂತ ಆಗ್ತದೆ ಅಂತ ಹೇಳಿ ಬೇಡ ಅಂತ ಬಿಟ್ಟಿದ್ದಾರೆ ಅಂತ ಮುಗುದೈತಲ್ಲ ಇನ್ನು ಉಪವಾಸ ಎಲ್ಲ ಜನರಿಗೆ ಎಲ್ಲ ಜಾತಿಯವರಿಗೆ ಎಲ್ಲ ಹಂತದಲ್ಲಿ ಹೇಳಿದ ಪ್ರಮಾಣವನ್ನು ಎಂತ ಮಾಡಬೇಕು ಕತ್ತರಿಸುವುದಾ ಇದಕ್ಕೆ ಅದರ ಅಪವಾದ ಹೇಳುವುದು ಅದಕ್ಕೆ ಇದರ ಅಪವಾದ ಹೇಳುದು ಅದಕ್ಕೆ ಇದರ ವಿರೋಧ ಹೇಳುದು ಇದಕ್ಕೆ ಅದರ ವಿರೋಧ ಹೇಳುದ ಎರಡು ಪುರಾಣಗಳದ್ದೇ ವಾಕ್ಯ ಒಂದೇ ಪುರಾಣದ್ದು ವಾಕ್ಯ ಉಂಟು ಮತ್ತೆ ವೇದ ವ್ಯಾಸರದ್ದೇ ಕೊನೆಗೆ ವ್ಯಾಸರನ್ನೇ ಬೇರೆ ಮಾಡ್ತೇವೆ ನಾವು ಕೆಲವೊಮ್ಮೆ ವ್ಯಾಸರಿಗೆ ಮಂಡ ಸಮಯ ಇಲ್ಲ ಹೇಳಿಕ್ಕೆ ನೋಡ್ತೇವೆ ಅದಕ್ಕೆ ಆ ಮಧ್ವಾಚಾರ ನಿರ್ಣಯ ಮಾಡಿದ್ದು ಹಾಗಲ್ಲ ಹೀಗೆ ಅಂತ ಅದು ಯಾಕೆ ಹಾಗೆ ಆಗ್ಬೇಕು ಹೇಳಿದ್ರೆ ಅದು ಕಷ್ಟವೇ ಮತ್ತೆ ಮಧ್ವಾಚಾರ ನಿರ್ಣಯವನ್ನು ಯಾಕೆ ಒಪ್ಪಬೇಕು ನಾವು ವ್ಯಾಸರ ಎರಡೂ ವಾಕ್ಯ ಉಂಟಲ್ಲ ನಾವು ವ್ಯಾಸರ ಹತ್ರವೇ ನೋಡುವ ಎಂತ ಹೇಗೆ ನೋಡ್ತೀರಿ ಚೀಟಿ ಹಾಕಿ ನೋಡ್ತೀರಾ ಎಷ್ಟು ಪ್ರಮಾಣ ಉಂಟು ಒಟ್ಟು ಮಾಡುವ ಅದಕ್ಕೆಷ್ಟು ಒಟ್ಟು ಮಾಡುವ ಎಲ್ಲಕ್ಕೂ ಸಮ ಸಮ ಉಂಟು ಸಮ ಇಲ್ಲ ಅಂತ ಇಟ್ಕೊಳ್ಳುವ ಒಂದು ಮಾತಾದ್ರೆ ಇಟ್ಕೊಳ್ಳುವ ಪುರುಷೋತಾದಾಗೆಲ್ಲ ಸುಳ್ಳು ಹೇಳಬಹುದು ಅಂತ ಒಂದು ಕಡೆ ಕಾಣುತ್ತೆ ಮತ್ತೊಂದು ಕಡೆ ಸುಳ್ಳು ಹೇಳಿದವು ಯಾವತ್ತು ನರಕಕ್ಕೆ ಹೋಗ್ತಾನೆ ಎಂತ ಮಾಡ್ತೀರಿ ಈಗ ಸ್ತ್ರೀ ಶು ನರ್ಮ ವಿವಾಹೇಚ ಅಂತ ಹೇಳ್ತಾರೆ ಸುಳ್ಳಿಯನ್ನು ಶುಕ್ರಾಜನೇ ಹೇಳಿದ್ದು ಬಲೀರಿ ಸುಳ್ಳು ಎಲ್ಲ ಕಡೆಯಲ್ಲಿಯೂ ಸುಳ್ಳು ಹೇಳಿದ್ರೆ ಪಾಪ ಬರುವುದಿಲ್ಲ ಇಂಥ ಕಡೆಯಲ್ಲಿ ಎಲ್ಲ ಬರ್ತದೆ ಅಂತ ಆಪ್ಷನ್ ಮಾಡಿದ ನಾನು ಯಾವತ್ತು ಹೇಳುದುಂಟಲ್ಲ ಆ ತರ ಧರ್ಮ ಅಂತ ರೋಗಗ್ರಸ್ತರಿಗೆ ಧರ್ಮವು ಬಲಾತ್ಕಾರದಿಂದ ಏನು ಮಾಡಿಸುವುದಿಲ್ಲ ನಾವೇನು ಮಾಡುವ ನಾವು ಎಲ್ಲರೂ ರೋಗಗ್ರಸ್ತರು ಹೇಳಿಕೊಳ್ಳುವ ಮೆಡಿಕಲ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಯಾವತ್ತು ಕೊಡ್ತಾರೆ ನಾವು ನಾವೇ ಕೊಟ್ಕೊಳ್ಳಿಕಲ್ಲ ಮತ್ತೆ ನಮಗೆ ಆಯಾಮ ಆರಾಮ ಇಲ್ಲ ಸರಿ ಇಲ್ಲ ಏನಾದರೂ ಒಂದು ಹೇಳಲಿಕ್ಕೆ ಬರ್ತದೆ ಅಂತ ಏಜ್ ಪಾರ್ಟ್ ಅಯ್ಯ ಈ ಯಾವುದಕ್ಕೂ ಏಜ್ ಬಾಳ್ತಿ ಹುಟ್ಟಿದ ಸಾಯುವವರೆಗೆ ಅದೇ ಸಂಬಂಧ ಹೇಳ್ತಾ ಇದ್ದ ನನಗೆ ವರ್ಷ ರೀ ಯಾವಾಗ ಎಷ್ಟು ವರ್ಷ ಆದ್ರೂ ಒಂದೇ ಬಗೆ ಮತ್ತೆಂದು ಮಾಡುದು ದಿನ ಚೇಂಜ್ ಆಗ್ತಾ ಇರ್ತದಲ್ಲ ಋತುಮಾನ ಬೇರೆ ಆಗ್ತದೆ ಕೆಲವೇ ಹೇಳ್ತಾನೆ ಮಳೆ ಮಾರ ಹೇಳ್ತಾರೆ ಸರಿ ಮಳೆ ಇಲ್ಲದಿದ್ದಾಗ ಚಳಿ ಮಾರ ಅಂತಾನೆ ಚಳಿ ಇಲ್ಲದಾಗ ಸೆಕೆ ಮಾರ ಅಂತಾನೆ ಅದೇ ಧರ್ಮ ಮಾಡಲಿಕ್ಕೆ ಆದವನಿಗೆ ಯಾವತ್ತು ನೋಡಿದ್ರು ಕುಂಟ್ಕೊಳ್ಳಿಕ್ಕೆ ಬರುತ್ತೆ ಸೋಮವಾರಿಗೆ ಯಾವತ್ತು ರೋಗವೇ ಮತ್ತೆ ಆದ್ರಿಂದ ಬದುಕಿಕೊಳ್ಳಿಕ್ಕೆ ಓಡಿಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ ಅದನ್ನ ನಿರ್ಣಯ ಹೀಗೆ ಯಾರು ಮಾಡಬೇಕು ಅಂತ ಕೇಳಬೇಡಿ ನಿರ್ಣಯ ನಮಗೆ ಮಾಡಿಕೊಳ್ಳಲಿಕ್ಕೂ ಬರ್ತದೆ ಬರ್ತದೆ ಅದು ಎಲ್ಲದರಲ್ಲಿ ಅದಕ್ಕೆ ನಾನು ದ್ವಾದಶಿ ಉದಾಹರಣೆ ಹೇಳಿದೆ ಬಿಡಿಸ್ಲಿಲ್ಲ ದ್ವಾದಶಿಯಲ್ಲಿ ಅಷ್ಟೇ ನಮಗೆ ಬರ್ತದೆ ನೀವು ಪ್ರಾಮಾಣಿಕ ದ್ವಾದಶಿಯನ್ನು ಮಾಡ್ತೀರಾ ಪ್ರಾಮಾಣಿಕರಿದ್ದೀರಾ ಉಪವಾಸದಲ್ಲಿ ಹಾಗಾದ್ರೆ ನಿಮಗೆ ಗ್ಯಾರಂಟಿ ಶ್ರಾದ್ದ ಮಾಡ್ಲಿಕ್ಕೆ ಆಗುವುದಿಲ್ಲ ನಾನು ಹೇಳುತ್ತೇನೆ ನೀವು ಅಪ್ರಾಮಾಣಿಕರಿದ್ದೀರಿ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲೇ ಒಂದು ಕಡೆಯಲ್ಲಿ ಅಪ್ರಮಾಣ ಆಗಬೇಕು ತಪ್ಪಬೇಕು ಯಾರನ್ನಾದ್ರೂ ಎಲ್ಲೇ ಒಂದು ಕಡೆಯಲ್ಲಿ ತಪ್ಪಾದಾಗ ಸರಿ ಆಗತ್ತೆ ಅಷ್ಟೇ ಇಲ್ಲ ಆದ್ರೆ ಇಲ್ಲ ಹೀಗೆ ಪ್ರಮಾಣಗಳು ಅನೇಕಗಳಿರೋದ್ರಿಂದ ಕನ್ಫ್ಯೂಷ್ ಆಗತ್ತೆ ಇದನ್ನು ಚಿಂತನೆ ಮಾಡಲಿಕ್ಕೋಸ್ಕರವೇ ಆಗಲಿಕ್ಕೆ ಮತ್ತೆ ಮುಂದುವರಿಲಿಕ್ಕೆ ಹೇಳುವುದು ಅದರಿಂದ ಹಾಲು ಎನ್ನುವುದು ಶಾಸ್ತ್ರ ಪ್ರಪಂಚ ಆದ್ರೆ ತುಪ್ಪ ಎನ್ನುವುದು ಅದರ ನಿರ್ಣಯಾಂಶ ಎರಡು ತಂದ್ರಿ ಇಲ್ಲಿ ಆದ್ರಿಂದ ಜ್ಞಾನ ಎನ್ನುವುದು ಹಾಲಾಗಿ ಬಿಟ್ರೆ ಆನಂದ ಎನ್ನುವುದು ಇಲ್ಲಿ ತುಪ್ಪಾಗಿದೆ ಗಿರುಕ್ಷಣ ಹರಿಯುವುದು ಆನಂದದ ಹೊನಲು ಆನಂದವಾಗಿರುವಂತೆ ದೇವರ ಅಂದ್ರೆ ವರ ಎರಡನ್ನು ಕೇಳಿದ್ ಭಕ್ತನಿಗೆ ಭಗವಂತ ಜ್ಞಾನವನ್ನು ಆನಂದವನ್ನು ವರ ಪ್ರದ ಒಮ್ಮಂದರೆ ಜ್ಞಾನ ವರಿತಿ ಜ್ಞಾನ ಮುದ್ದಿಷ್ಟೊಂದರೆ ರತಿ ರಮಣ ಆನಂದ ಜ್ಞಾನಾನಂದವನ್ನು ಭಗವಂತ ನೀಡುತ್ತಾನೆ ತನ್ನ ಅರಿವನ್ನು ಕೊಟ್ಟು ಅರಿವು ಯಥಾರ್ಥವಾಗಿರುವಂತೆ ಮಾಡಿ ಅದರಿಂದ ತನ್ನ ದರ್ಶನವನ್ನು ಕೊಟ್ಟು ಅದರಿಂದ ಆತ್ಮಾವರೇ ದ್ರಷ್ಟವ್ಯಹ ಶ್ರೋತವ್ಯಹ ಮಂತವ್ಯಹ ನಿಧಾಸವೇ ಅಂದದ್ದು ದೇವರನ್ನು ಕಾಣಬೇಕು ಅಂದ್ರೆ ದೇವರನ್ನು ಕಾಣಬೇಕೆನ್ನುವುದು ಸತ್ಯ ದೇವರನ್ನು ಕಾಣಬೇಕಾದ್ರೆ ಅಷ್ಟೇ ತಿಳಿಬೇಕೆನ್ನುವುದು ಸತ್ಯ ಜ್ಞಾನೇ ನೈಮ ಪರಂ ಪದಂ ತಿಳಿಯದೆ ಆನಂದ ಸಿಗುವುದಿಲ್ಲ ಭಗವಂತ ಸಿಗುವುದಿಲ್ಲ ಒಂದು ತಿಳಿಯುವುದೇ ಬೇರೆ ದೇವರನ್ನು ನೋಡುವುದೇ ಬೇರೆ ಮಾಡಬೇಡಿ ದೇವರನ್ನು ಕಾಣಬೇಕಾದ್ರೆ ಒಂದೇ ದಾರಿ ಇರುವುದು ಅದರಿಂದ ಪ್ರದನಾದ ಭಗವಂತ ಜ್ಞಾನಾನಂದಪೂರ್ಣನಾದ ಭಗವಂತ ಭಕ್ತನಿಗೆ ಜ್ಞಾನಾನಂದವನ್ನು ಕೊಟ್ಟು ಹರಸ್ತಾನೆ ಎನ್ನುವ ಚಿಂತನೆಯಲ್ಲಿ ಕ್ಷತ್ರಸ್ಯ ಪತೇ ಮಧುಮಂತ ಮೂರ್ಮಿಂ ದೇನುರಿವ ಪಯೋ ಅಸ್ಮಾ ಸುಧುಕ್ಷ ಘೃತಮಿವ ಪಯಸಿ ಆ ಘೃತಂ ಸುಪೂತಂ ಮಧುಶ್ಚುತಂ ಘೃತಮಿವ ಸುಪೂತಂ ಸುಪೂತಂ ಅಂದ್ರೆ ತುಂಬಾ ಪವಿತ್ರವಾದದ್ದು ಅಂತ ಚೆನ್ನಾಗಿ ಸೋಸಿದ್ದು ಅಂತ ಒಳ್ಳೆ ಕಾಸಿ ಸೋಸಿ ತೆಗೆದಿದ್ದೇವೆ ಅಂತ ಹಾಗೆ ಅತ್ಯಂತ ಪವಿತ್ರವಾದದ್ದು ಹಾಲು ಅಪವಿತ್ರ ಅಂತ ಹೇಳಲಿಕ್ಕೆ ಹೋಗಲಿಲ್ಲ ಆದ್ರೆ ಹಾಲಿಗಿಂತಲೂ ಮಿಗಿಲಾಗಿ ಹಾಲಿನ ರಸವಾಗಿ ತೆಗೆದದ್ದು ಇದಕ್ಕೆ ಯಾತಯಾಮಂ ಪೂತಿ ಗಂಧ ಮೇಲೆ ಹೇಳಿಕ್ಕೆ ಬರುವುದಿಲ್ಲ ಹಾಲು ಸ್ವಲ್ಪ ಹೊತ್ತಿನಲ್ಲಿ ಹಾಳಾಗುತ್ತೆ ಕೆಟ್ಟು ಬಿಡುತ್ತೆ ಆದ್ರೆ ಆಗುವುದಿಲ್ಲ ಆದ್ರಿಂದ ಸುಪೂತಂ ಮಧುಶ್ಚುತಂ ಘತಮಿಮ ಸುಪೂತಂ ಋತಸ್ಯ ನಪ್ಪತೆಯೋ ಮರಡೆಯಂತ ಕೊನೆ ಕೇಳುತ್ತಾರೆ ಇಷ್ಟು ನನಗೆ ಕೊಡು ಅಂತ ಹೇಳಿ ಕೊನೆಗಿಲಿ ಬಂದದ್ದು ನಾನೇನು ಬಲಾತ್ಕಾರ ಮಾಡಿ ಕೇಳಿದಲ್ಲಿಗೆ ನೀವು ಕ್ಷೇತ್ರಬಾಲನ ಮಂತ್ರವೇ ಮಾಡಿಕೊಂಡ್ರು ಕ್ಷೇತ್ರಬಾಲನ್ ಎಂತ ಕೇಳುದು ಹಾಲು ಕೇಳುದು ಹೋಗಿ ಕ್ಷೇತ್ರಸಿಪತೆ ಮಧುಮಂತ ಮೂರ್ಮಿಂ ದೇನುರಿವ ಪಯೋ ಅಸ್ಮಾ ಸುಧೂಕ್ಷ ದನ ಹಾಲು ಕೊಡುವಂತೆ ಸಿಹಿಯಾದ ಹಾಲು ಕೊಡಯ್ಯ ಕ್ಷೇತ್ರಬಾಲನಿಗೆ ಹಾಲು ಕೊಡುವ ಕತ್ತೆ ಅಂತದ್ದು ಅವ ಹೇಳ್ತಾನೆ ಹಟ್ಟಿಪಾಲನಲ್ಲಿ ಕೇಳು ಅಂತ ಗೋಪಾಲನಲ್ಲಿ ಮಾತಾಡು ನಾನು ಕ್ಷೇತ್ರಬಾಲ ಅಂತಾನೆ ಮತ್ತೆ ಅವನಲ್ಲಿ ಮತ್ತೆ ಪುನಃ ಮಧುಶ್ಚ್ಯುತೃತಮಿ ಮಸುಭೂತಂ ಹೇಳುದ ಬಹಳ ಒಳ್ಳೆಯ ಸಿಹಿಯಾದ ಜನು ಜನುಗುತ್ತಿರುವ ರುಚಿಯಾಗಿರೋ ನೊರೆ ನೊರೆ ಮೇಲಕ್ಕೆ ಈಗ ತಾನೇ ಅರಿಯುತ್ತೀನು ನಮಂ ನೀತ ಮಾದದೆ ಅಂತ ಆಚಾರ ಕರೆದಾಗೆ ಹರಿದಿದೆ ಹರಿದಿದೆ ಭಯಂಗಳಕ್ಕೆ ಹರಿಯುವಂತೆ ಓಡಿ ಬರ್ತಾ ಇದೆ ಜಿನುಕುತ್ತಿದೆ ಅಂತಹ ಕೆನೆ ಕೆನೆ ಮೇಲೆ ಬಂದಿರತಕ್ಕಂತಹ ಹೊಚ್ಚ ಹೊಸದಾದ ಬೆಣ್ಣೆ ಕಾಯಿಸಿದ ಪರಿಪರೆಯೊಳದ ತುಪ್ಪ ಅದು ಅದು ಬರಲಿ ಮಧುಶ್ಚಿತಂ ಘೃತಮಿವ ಸುಪೂತಂ ತುಂಬಾ ರುಚಿಕಟ್ಟಾಗಿ ಪವಿತ್ರವಾಗಿ ಬಂದಿದೆ ಯಾರು ಮುಟ್ಟದ್ದು ಇನ್ನೇನು ಯಾರು ಮುಟ್ಟಿಲ್ಲ ಬಾಣಲೆಯಿಂದ ಬಾಯಿಗೆ ಅನ್ನುವ ನೆಲೆಯಲ್ಲಿ ಮಾತಾಡಿದ್ರೆ ಇದೆಂತ ಕ್ಷೇತ್ರಬಾಲಿನಲ್ಲಿ ಕೇಳಿದವ ಹೇಳ್ತಾನೆ ಅಡಿಗೆ ಮನೆ ಹೋಗಯ್ಯ ಅಂತಾನೆ ಮತ್ತೆ ಹಾಲು ಕೇಳಿದ್ರೆ ಗೋಪಾಲನಲ್ಲಿ ಮಾತಾಡುವಂತಾನೆ ಕೆಲವೊಮ್ಮೆ ಗೋಪಾಲಣ್ಣವೇ ಆ ಹಾಲಿನ ಮನೆಯಲ್ಲಿ ಇರ್ತಾರೆ ಬಿಡಿ ಹಾಲು ಕೇಳಲಿಕ್ಕೆ ಅಲ್ಲಿ ಹೋಗಬೇಕು ಕೆಲವೊಮ್ಮೆ ತುಪ್ಪ ಕೇಳಲಿಕ್ಕೆ ಕೊಟ್ಟಾರಕ್ಕೆ ಹೋಗಬೇಕು ಅಲ್ಲಿ ಇದ್ದಾನವ ಕೊಟ್ಟಾರ ಪಾಲಕ ಕ್ಷೇತ್ರಬಾಲ ಆಗಲಿಲ್ಲ ಅಂದಾನೆ ಉಗ್ರಾಣ ಪಾಲನಲ್ಲಿ ಕೇಳುವಂತಾನೆ ಮತ್ತೆ ಇದೇ ಕಷ್ಟ ಆಗೋದು ನಮಗೆ ಅಲ್ಲ ಗೋಪಾಲನಲ್ಲಿ ತುಪ್ಪ ಸಿಗುವುದಿಲ್ಲ ಅಲ್ಲ ಸಿಗಬಹುದು ಅಲ್ಲೇ ಅವನು ಕಾಯಿಸಿದ್ರೆ ಅಲ್ಲೇ ಪಯದ ಮನೆ ಇದ್ರೆ ಕಾಯಿಸುವ ಕೆಲಸ ಮಾಡಿದ್ರೆ ಇಲ್ಲಾದ್ರೆ ಬೇರೆ ಕಡೆದನ್ನು ಕಾಯಿಸಿ ತೆಗೆದಿಡ್ತಾರಲ್ಲ ಉಗ್ರಾಣದಲ್ಲಿ ಹಾಗಾಗಿ ತುಪ್ಪ ಇದೇ ನಾವು ಮಾಲ್ ಕೇಳಿಕ್ಕೆ ಬರುತ್ತೆ ಅದರಿಂದ ಇದು ಕೊನೆಯ ಪಾದ ಮಾತಾಡುತ್ತೆ ಋತಸ್ಯ ನಪ್ಪತಯೋ ಮರಡೆಯಂತು ಋತಸ್ಯ ನಹ ಅಂದ್ರೆ ನಮ್ಮನ್ನು ಪತಯಹ ಮರಡೆಯಂತು ಋತಸ್ಯ ಪತಯ ಋತದ ಒಡೆಯರು ಋತ ಅಂದ್ರೇನು ಏನು ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಗೃತಿ ಋತಂ ವಧಿಷ್ಯಾಿ ಸತ್ಯಂ ವಧಿಷ್ಯಾಿ ತೈತರಿ ಉಪನಿಷತ್ ಹೇಳುತ್ತೆ ಋತ ಅಂದ್ರೆ ಏನು ಯಥಾರ್ಥ ವಿಜ್ಞಾನ ಅಂತ ಅರಿವು ಸ್ಪಷ್ಟವಾದ ಪ್ರಮಾಣದಿಂದ ಲಭ್ಯವಾದ ಪ್ರಮೇಯ ಜ್ಞಾನ ಅದು ಋತ ಅದರಿಂದ ಋತಸ್ಯ ಜ್ಞಾನಸ್ಯ ಪತಯ ಒಡೆಯರು ಮೃಣಯಂತು ಕಾಪಾಡಲಿ ಮತ್ತೆ ಇಲ್ಲಿ ಯಾಕೆ ಬಂತು ಒಂದೊಮ್ಮೆ ಹಾಲು ತುಪ್ಪದ ಕಥೆಯಾಗಿದ್ರೆ ಹಟ್ಟಿಯ ತೊಟ್ಟಿಯ ಯೋಚನೆಯಾಗಿದ್ರೆ ಇಲ್ಲಿ ಯಾಕೆ ಬರಬೇಕು ಋತಸ್ಯನ ಪತೆಯೋ ಮರಡೆಯಂತು ಅಂತ ಜ್ಞಾನದ ಒಡೆಯರು ನನ್ನನ್ನು ಕಾಪಾಡಲಿ ಆದ್ರಿಂದ ಜ್ಞಾನದ ಬಗ್ಗೆ ಮಾತಾ ಅದಕ್ಕೆ ವೇದ ಗುಟ್ಟು ರಹಸ್ಯ ಮಾತಾಡುವುದಿಲ್ಲ ಹಾಲು ತುಪ್ಪವನ್ನು ಮೈಗೆ ಒರೆಸಿ ಗಮ್ಮತ್ತು ನೋಡುತ್ತೆ ಅದರ ಅರ್ಥ ಅಂತರಾರ್ಥಕ್ಕೆ ಇಳಿಯುವುದಿಲ್ಲ ಜನ ಗೊತ್ತಿದೆ ಆದ್ರಿಂದ ಕ್ಷೇತ್ರಪಾಲನಲ್ಲಿ ಎಂದು ಕೇಳಿಕೊಳ್ಳಿಕ್ಕೆ ಬಂದಾಗ ಕತೆ ನೋಡಿ ಆದ್ರಿಂದ ಯಾರು ಕ್ಷೇತ್ರಪಾಲ ಆದ ಜ್ಞಾನದ ಒಡೆಯರು ಕಾಪಾಡಲಿ ಇಂತ ಕ್ಷೇತ್ರಪಾಲನ್ನು ಹೇಳಬೇಕಾದ್ರೆ ಯಾರು ಜ್ಞಾನದ ಒಡೆಯರು ಕ್ಷೇತ್ರಪಾಲನಿಗೆ ಏನು ಅದು ಅಹವಾಲು ಆದ್ದರಿಂದ ಕ್ಷೇತ್ರಪತಿ ಭಗವಂತ ಅಂತ ಸ್ಪಷ್ಟ ಇಲ್ಲಿ ಸರ್ವ ಕ್ಷೇತ್ರೇಶು ಕ್ಷೇತ್ರಜ್ಞಂ ಚಾಪಿ ಮಾಂಬಿದ್ದಿ ಸರ್ವ ಕ್ಷೇತ್ರೇಶು ಭಾರತ ಕೃಷ್ಣ ಹೇಳ್ತಾನೆ ಎಲ್ಲರ ಕ್ಷೇತ್ರದ ಒಳಗೆ ನೆಲೆಗೊಂಡವನು ಎಲ್ಲರ ಕ್ಷೇತ್ರವನ್ನು ಅರಿತವನು ಎಲ್ಲರಿಗೂ ಕ್ಷೇತ್ರವನ್ನು ಕೊಟ್ಟವನು ಎಲ್ಲರ ಕ್ಷೇತ್ರ ಬಾಲಕ ಅದು ನಾನೇ 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 ಅಂತ ಆದ್ದರಿಂದ ದೇವರಲ್ಲಿ ಕೇಳಲಿಕ್ಕೆ ದೇವರೇ ಜ್ಞಾನ ಕೊಡು ಆನಂದ ಕೊಡು ಅದನ್ನು ಹರಿಸಿಬಿಡು ನನಗೆ ಜ್ಞಾನದ ಒಡೆಯರೆಲ್ಲ ಕಾಪಾಡಲಿ ನನ್ನನ್ನು ಜ್ಞಾನ ಕಳೆದು ಹೋಗದಂತೆಯೂ ಕಾಪಾಡಲಿ ಜ್ಞಾನದ ಒಡೆಯರು ಋತಸ್ಯನ ಪತಯಃ ಯಾರು ದೇವರೇ ಋತಯಾರೀಗ ಜ್ಞಾನ ಸ್ವರೂಪ ಯಾರು ಜ್ಞಾನ ರೂಪ ಯಾರು ಬಳಿತ್ತಾ ತದ್ವುಷೇಧಾಯಿ ದರ್ಶದಂ ಅವತಾರ ರೂಪದಲ್ಲಿಯೂ ಪರಿಪೂರ್ಣವಾದ ಬಲವನ್ನು ಜ್ಞಾನವನ್ನು ಹೊತ್ತು ಬರುವ ಏಕೈಕ ವ್ಯಕ್ತಿ ಅಂದ್ರೆ ವಾಯುದೇವರು ಮಾತ್ರ ಅದರಿಂದ ಜ್ಞಾನ ಮೂರ್ತಿ ಅಂದ್ರೆ ಅವನು ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಹೇಳಿಕೊಂಡು ಎಲ್ಲ ಗುಣಗಳ ಮೂಟೆಯಾಗಿ ಕೂತವನು ಮುಖ್ಯ ವ್ಯಕ್ತಿ ಅದು ಪ್ರಾಣತತ್ವ ಅಂತ ಋತಸ್ಯ ಪ್ರಾಣಸ್ಯ ಪತಯ ಒಡೆಯರಾದವರು ಯಾರು ಎಲ್ಲ ಅವತಾರ ರೂಪಗಳು ಮತ್ತೆ ಎಲ್ಲರನ್ನು ಕರೆಯಿರಿ ರಾಮ ಕೃಷ್ಣ ವೇದವ್ಯಾಸರು ಪ್ರಾಣನ ಅವತಾರದಲ್ಲಿ ಬಂದಿರತಕ್ಕ ಭಗವಂತನ ರೂಪ ವಿಶೇಷಗಳು ಎಲ್ಲವೂ ಇಲ್ಲಿ ಅರ್ಥ ಆಗತ್ತೆ ಹನುಮಂತನ ಪತಿಯಾದ ರಾಮಚಂದ್ರ ಕೃಷ್ಣನ ಭೀಮಸೇನನ ಪತಿಯಾದ ಕೃಷ್ಣೇಷ್ಟನಾದಂತಹ ಭೀಮಸೇನನಿಗೆ ಇಷ್ಟನಾಗಿರತಕ್ಕಂತಹ ಭಗವಂತ ಕೃಷ್ಣ ಹಾಗೆ ಆಚಾರ್ಯ ಮಧ್ವರಿಗೆ ಗುರುಗಳಾಗಿ ನಿಂತ ವ್ಯಾಸರು ಇವರೆಲ್ಲ ಜ್ಞಾನದ ಅವತಾರಿಗಳು ಕೃಷ್ಣ ಗೀತೆ ಹೇಳುವ ಮೂಲಕ ರಾಮ ಜ್ಞಾನ ಮುದ್ರೆಯ ಜೊತೆಯಲ್ಲಿ ನಿರಂತರವಾದ ಪಾಠ ಮಾಡುವ ಮೂಲಕ ಜ್ಞಾನ ಮುದ್ರೆಯ ಕತೆ ಮಾಡಿದ್ದೇ ರಾಮಮೂರ್ತಿಯಲ್ಲಿ ಅದರೊಟ್ಟಿಗೆ ವೇದವ್ಯಾಸರು ಜ್ಞಾನಾಭಯಕರರು ಮೋಕ್ಷವನ್ನು ಜ್ಞಾನ ಜ್ಞಾನಾಭಯ ಅಂದ್ರೆ ಮೋಕ್ಷ ಆನಂದ ಹಾಗಾಗಿ ಋತಸ್ಯ ಪ್ರಾಣಸ್ಯ ಪ್ರಾಣದೇವಸ್ಯ ಪತಯ ಬಹುವಚನ ಬಂದದ್ದು ಯಾಕೆಂದ್ರೆ ಎಲ್ಲ ಅವತಾರ ರೂಪಗಳು ಮೃಡ ಎಂತೂ ನನ್ನನ್ನು ಕಾಪಾಡಲಿ ಹೊತ್ತಗೆ ಹಿಡಿದು ಕಾಪಾಡಲಿ ಇನ್ನೂ ಅನೇಕ ಅರ್ಥಗಳಿವೆ ಇಲ್ಲಿ ಸುಮ್ಮನೆ ಒಂದು ಸಣ್ಣ ಅರ್ಥ ಕೊಟ್ಟೆ ಜ್ಞಾನದ ಒಡೆಯರು ಅಂತ ಋತ ಅಂದ್ರೆ ಇನ್ನೊಂದು ಅರ್ಥ ನಾಳೆ ಹೇಳುತ್ತೇನೆ ಮತ್ತೆ ಅದಕ್ಕೆ ಇರಲಿ ಹಾಗೆ ಇಲ್ಲಿ ಇಷ್ಟು ಅರ್ಥ ಪ್ರಮುಖ ಅರ್ಥವನ್ನು ಮಾತಾಡಿಕೊಳ್ಳುವ ಋತಸ್ಯ ಅಂತ ಏಕವಚನವನ್ನಿಟ್ಟುಕೊಳ್ಳುವ ಜ್ಞಾನ ಸ್ವರೂಪನಾದ ಪ್ರಾಣನನ್ನೇ ಮಾತಾಡುವ ಮುಖ್ಯವಾಗಿ ಅಂತ ಪ್ರಾಣನ ಪತಿಗಳು ಒಡೆಯರು ಅಂತ ಪ್ರಾಣಾವತಾರದ ಅವತಾರ ರೂಪಗಳ ಬಗ್ಗೆ ಮಾತಾಡಿದೆ ನಿಜವಾಗಿ ವಾಯುವಿನ ನೇರ ರೂಪಗಳು ಉಂಟು ವಾಯುವಿಗೂ ಪಂಚ ಮುಖಗಳಿವೆ ಪಂಚಮುಖದಿಂದ ಭಗವಂತ ಪಂಚಮುಖದಲ್ಲಿ ಉಪದೇಶ ಮಾಡ್ತಾನೆ ಆ ರೂಪಗಳು ಇಲ್ಲಿ ಅನ್ವಯ ಆಗ್ತವೆ ಅದೊಂದು ಮತ್ತೆ ಇನ್ನೊಮ್ಮೆ ಭಕ್ತವರ ಪ್ರದನ ಚಿಂತನೆಗೆ ಬಂದಾಗ ಮತ್ತೆ ಈ ಮಂತ್ರದ ಉತ್ತರಾರ್ಧ ಕೊನೆ ಬಾದದ ಚಿಂತನೆ ಜೊತೆಯಲ್ಲಿ ಇತರ ದೇವತೆಗಳ ಬಗ್ಗೆ ಮಾತಾಡುವ ಶ್ರೀಕೃಷ್ಣ ಅರ್ಪಣಮಸ್ತು ನಾರಾಯಣ